ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರಿಪಾಕ್ಷ ಸೊ ಒಂದು ಪಿ ಎಸ್ ಐ ಪ್ರಬಂಧ ಸರ್ನಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ನಿರುದ್ಯೋಗ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ರೀಸೆಂಟಾಗಿ ರಿಪೋರ್ಟ್ ಬಂದಿತ್ತು ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಆಗಿದೆ ನಿರುದ್ಯೋಗತೆ ಏನಿದೆಯಲ್ಲ ಅದು ಜಾಸ್ತಿ ಆಗಿದೆ ಅಂತ ಹೇಳಿದರು ಸೊ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಏನೇನು ಕಾಜಸ್ಸು ಗೌರ್ಮೆಂಟ್ ಇನಿಷಿಯೇಟಿವ್ ಏನು ತೊಗೊಂಡಿದೆ ಮತ್ತು ವೇ ಫಾರ್ವರ್ಡ್ ಏನು ಆಮೇಲೆ ಪೀರಿಯಾಡಿಕ್ ಸರ್ವೆ ಲೇಬರ್ ಅದು ಏನು ಹೇಳ್ತದೆ ಜೊತೆಗೆ ಇನಿಷಿಯೇಟಿವ್ ಏನೇನು ತೊಗೋಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ ಅಂದರೆ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಎಲ್ಲ ಕ್ಲಾಸಲ್ಲಿ ಮಾಡೋಂಗೆ ಈ ಕ್ಲಾಸಲ್ಲಿ ನಾವೇನಂದರೆ ಒಂದು ಕೊಟೇಷನ್ ತೊಗೊಂಡ್ಬಂದಿದ್ದೀವಿ ಕೊಟೇಷನಲ್ಲಿ ಏನು ಹೇಳ್ತಾರೆ ಅಂದರೆ ವಿ ಆರ್ ಅನ್ನೆಸಸರಿಲಿ ವೇಸ್ಟಿಂಗ್ ಅವರ್ ಪ್ರೀಶಿಯಸ್ ರಿಸೋರ್ಸ್ ಇನ್ ವಾರ್ಸ್ ಇಫ್ ಯು ಮಸ್ಟ್ ವೇಜ್ ಅ ವಾರ್ ವಿ ಹ್ಯಾವ್ ಟು ಡೂ ಇಟ್ ಆನ್ ಅನ್ಎಂಪ್ಲಾಯ್ಮೆಂಟ್ ಡಿಸೀಸ್ ಪಾವರ್ಟಿ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಸೊ ನಾವೇನು ಮಾಡ್ತಿದ್ವಿ ಅಂದರೆ ಅನ್ನೆಸರಿಯಾಗಿ ಯುದ್ಧದ ಮೇಲೆ ಏನಪ್ಪಾ ಅಂದರೆ ನಮ್ಮ ರಿಸೋರ್ಸ್ ಏನೇನು ರಿಸೋರ್ಸ್ ಇದೆಯಲ್ಲ ಅದನ್ನು ವೇಸ್ಟ್ ಮಾಡ್ತಿದ್ವಿ ಸೊ ನಾವೇನಾದರೂ ರಿಸೋರ್ಸ್ನ ಯುಟಿಲೈಸೇಷನ್ ಮಾಡೋದಿದ್ರೆ ಅದನ್ನು ಯಾವುದ್ರ ಮೇಲೆ ಯುದ್ಧ ಮಾಡಬೇಕಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗದ ಮೇಲೆ ಮಾಡಬೇಕು ಜೊತೆಗೆ ಡಿಸೀಸ್ ಅಂದರೆ ರೋಗದ ಮೇಲೆ ಮಾಡಬೇಕಾಗತ್ತೆ ಜೊತೆಗೆ ಪಾವರ್ಟಿ ಬಡತನದ ಮೇಲೆ ಜೊತೆಗೆ ಏನಪ್ಪಾ ಅಂದರೆ ಬ್ಯಾಕ್ವರ್ಡ್ನೆಸ್ ಏನು ಹಿಂದುಳಿದ ವರ್ಗಗಳಿದೆ ಅಥವಾ ಹಿಂದುಳಿದ ಏನಿದೆಯಲ್ಲ ಅದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಯುದ್ಧ ಮಾಡಬೇಕಾಗತ್ತೆ ಅಂದರೆ ಆ ಯುದ್ಧ ಸಕ್ಸಸ್ ಆಗಿ ಇಲ್ಲಿರುವಂಥ ಅನ್ಎಂಪ್ಲಾಯ್ಮೆಂಟ್ ಡಿಸೀಸ್ ಪಾವರ್ಟಿ ಮತ್ತು ಬ್ಯಾಕ್ವರ್ಡ್ನೆಸ್ ಕಮ್ಮಿಯಾಗಿ ನಾವೇನಾಗ್ತೀವಪ್ಪ ಅಂದರೆ ಪ್ರಾಸ್ಪರಸ್ ಅಂದರೆ ಶ್ರೀಮಂತತೆಗೆ ಬರ್ತೀವಿ ಈ ಕೋರ್ಟ್ ಹೇಳಿದ್ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಾಗಾದರೆ ಈಗ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿರಿ ಅನ್ಎಂಪ್ಲಾಯ್ಮೆಂಟಲ್ಲಿ ಫಸ್ಟ್ ಯಾಕಿದು ನ್ಯೂಸಲ್ಲಿದೆ ಅಂದರೆ ಸೊ ನೋಡಿರಿ ರೀಸೆಂಟಾಗಿ ಒಂದು ರಿಪೋರ್ಟ್ ಬಂತು ಆ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಜಾಸ್ತಿಯಾಗಿದೆ ಇದೇ ರಿಪೋರ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಾಗ ಎಷ್ಟಿತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಾಗ ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಇತ್ತು ಅದೇ ಥರನಾಗಿ ಟೂ ತೌಸಂಡ್ ನೈನ್ಟೀನಲ್ಲಿ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇತ್ತು ಸೊ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಅದೇ ಥರನಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಅಂದರೆ ಇದೇನಾಗ್ತಿದೆ ಪ್ರತಿ ವರ್ಷ ಜಾಸ್ತಿ ಆಗ್ತಾನೇ ಇದೆ ಸೊ ನಾವೇನು ಮಾಡಬೇಕು ಇದನ್ನ ಕಮ್ಮಿ ಮಾಡಬೇಕು ಅವಾಗ ಮಾತ್ರ ಏನಪ್ಪ ಅಂದರೆ ನಮ್ಮ ದೇಶ ಪ್ರಾಸ್ಪರ್ ಆಗೋಕ್ಕೆ ಚಾನ್ಸ್ ಇದೆ ಅದ್ರ ಜೊತೆಗೆ ಈ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ನೋಡ್ರಿ ಇದು ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಇದೇನಪ್ಪ ಅಂದರೆ ಮಹಿಳೆಯರು ಮತ್ತು ಪುರುಷರಲ್ಲಿ ಬೇರೆ ಬೇರೆ ಥರನಾಗಿದೆ ಪುರುಷರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಿರುದ್ಯೋಗತೆ ಏನಿದೆಯಲ್ಲ ಕಡಿಮೆ ಇದೆ ಮಹಿಳೆಯರಲ್ಲಿ ಜಾಸ್ತಿ ಇದೆ ಅದೇ ಥರನಾಗಿ ನೀವು ಕಂಪ್ಯಾರಿಸನ್ ಮಾಡೋದಾದರೆ ಅರ್ಬನ್ ಏರಿಯಾಸ್ ಮತ್ತು ರೂರಲ್ ಏರಿಯಾಸ್ ಅಂದರೆ ಶ ಶಹರ ಶಹರ ಮತ್ತು ಪಟ್ಟ ಗ್ರಾಮ ಬಗ್ಗೆ ಏನಾದರೂ ಕಂಪ್ ಕಂಪ್ಯಾರಿಸನ್ ಮಾಡದಿದ್ರೆ ಈ ಹಳ್ಳಿಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಏನಿದೆ ಅಂದರೆ ಕಮ್ಮಿ ಇದೆ ಶಹರದಲ್ಲಿ ಏನಾಗಿತ್ತು ಅಂತಂದರೆ ಜಾಸ್ತಿ ಆಗ್ತಿದೆ ಸೊ ನೋಡ್ರಿ ಶಹರದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಜಾಸ್ತಿ ಆಗ್ತಿದೆ ಹಳ್ಳಿಗಳಲ್ಲಿ ಕಮ್ಮಿ ಇದೆ ಅದೇ ಥರನಾಗಿ ನೀವು ಇನ್ನೊಂದು ಡಾಟಾನ ಕಂಪೇರ್ ಮಾಡಂಗಿದ್ರೆ ಈ ಹೆಣ್ಮಕ್ಳು ಯಾರು ಶಹರದಲ್ಲಿದ್ದು ಕೆಲಸ ಮಾಡೋಕ್ಕೆ ವಿಲ್ಲಿಂಗ್ನೆಸ್ ಇರುತ್ತಲ್ಲ ಅವ್ರು ನಾವು ಕೆಲ್ಸಕ್ಕೆ ಹೋಗ್ಬೇಕಂತ ಅಂಥವ್ರಿಗೆ ಎಷ್ಟು ಪರ್ಸೆಂಟ್ ಜನಕ್ಕೆ ಕೆಲಸ ಸಿಗೋಲ್ಲ ಅಂದರೆ ನೈಂಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಜನರಿಗೆ ಸೊ ನೋಡ್ರಿ ಕೆಲಸ ಮಾಡೋಕ್ಕೆ ಯಾರಿಗೆ ಇಷ್ಟ ಇರುತ್ತೆ ಅವ್ರಿಗೆ ಕೆಲಸ ಸಿಗಲ್ಲ ಅಂತ ಎಷ್ಟು ಪರ್ಸೆಂಟ್ ಬಂದಿ ಕೆಲಸ ಸಿಗಲ್ಲ ಅಂದರೆ ಶಹರ ಪ ಪ್ರದೇಶದಲ್ಲಿ ನೈಂಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಅರ್ಬನ್ ಏರಿಯಾಸದಲ್ಲಿ ಅದೇ ನೀವು ರೂರಲ್ ಏರಿಯಾಸ್ ಕಂಪ್ಯಾರಿಸನ್ ಮಾಡೋದಾದರೆ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಸೊ ನೋಡಿರಿ ರೂರಲ್ ಏರಿಯಾಸಲ್ಲಿ ಏನಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗ್ತಿದೆ ಬಟ್ ಅರ್ಬನ್ ಏರಿಯಾಸಲ್ಲಿ ಜಾಸ್ತಿ ಆಗ್ತಾನೇ ಇದೆ ಜೊತೆಗೆ ಈಗ ನಾವು ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ನೋಡಿರಿ ಈ ನಿರುದ್ಯೋಗತೆ ಅಂದರೆ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಅ ಪರ್ಸನ್ ಈಸ್ ವಿಲ್ಲಿಂಗ್ ಟು ವರ್ಕ್ ಬಟ್ ಈಸ್ ಅನೇಬಲ್ ಟು ಫೈಂಡ್ ದ ವರ್ಕ್ ಡ್ಯೂ ಟು ವೇರಿಯಸ್ ರೀಸನ್ ಅಂದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಕೆಲಸ ಹುಡುಕೋತ ಹೋಗ್ತಾನೆ ಅವ್ನಿಗೆ ಕೆಲಸ ಮಾಡೋ ಇಷ್ಟ ಇರುತ್ತೆ ಬಟ್ ಆ ಕೆಲಸ ಏನು ಸಿಗಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಿರುದ್ಯೋಗ ಅಂತ ಕರಿತೀವಿ ಸೊ ನೋಡ್ರಿ ಮನುಷ್ಯನಿಗೆ ಏನಿರುತ್ತಪ್ಪ ಅಂದರೆ ಕೆಲಸ ಮಾಡೋಕ್ಕೆ ಇಷ್ಟ ಇರುತ್ತೆ ಅವನದಕ್ಕೆ ಸಾಕಷ್ಟು ತಯಾರಿನೂ ಮಾಡಿರ್ತಾನೆ ಮತ್ತು ಹುಡುಕ್ತಾನೆ ಬಟ್ ಅವನಿಗೆ ಯಾವಾಗ ಕೆಲಸ ಸಿಗಲ್ಲಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಿರುದ್ಯೋಗ ಅಂತ ಕರಿತೀವಿ ಸೊ ನೋಡ್ರಿ ನಮ್ಮಲ್ಲಿ ಈ ನಿರುದ್ಯೋಗತೆನ ಹೇಳೋದಕ್ಕೆ ಒಂದು ನಾವು ಡಾಟಾನ ಮಾಡ್ಕೊಂಡಿದ್ದೀವಿ ಅದೇನಪ್ಪ ಅಂದರೆ ಲೇಬರ್ ಫೋರ್ಸ್ ಅಂತ ಈ ಲೇಬರ್ ಫೋರ್ಸಲ್ಲಿ ಏನಂದರೆ ಎರಡು ಕ್ಯಾಟಗರಿ ಬರುತ್ತೆ ಎಂಪ್ಲಾಯ್ಡ್ ಮತ್ತು ಅನ್ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಅಂದರೆ ಉದ್ಯೋಗಸ್ಥರು ಅನ್ಎಂಪ್ಲಾಯ್ಡ್ ಅಂದರೆ ನಿರುದ್ಯೋಗಸ್ಥರು ಅಂತ ಸೊ ಈ ಲೇಬರ್ ಫೋರ್ಸ್ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವ ಮನುಷ್ಯ ಹದಿನೈದು ವರ್ಷ ಅಥವಾ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತಾರಲ್ಲ ಅವರಿಗೆ ಇವ್ರೇನಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಲೇಬರ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ನೋಡ್ರಿ ಯಾವ ಪರ್ಸನ್ಸ್ ಅಂದರೆ ದೋಸ್ ಪರ್ಸನ್ ಅಚೀವ್ಡ್ ಏಜ್ ಆಫ್ ಫಿಫ್ಟೀನ್ ಆರ್ ಮೋರ್ ಈಸ್ ಕಾಲ್ಡ್ ಆಸ್ ಲೇಬರ್ ಫೋರ್ಸ್ ಯಾರಿಗೆ ಹದಿನೈದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರುತ್ತಲ್ಲ ಅಂಥವ್ರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಲೇಬರ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ ಎರಡು ಕ್ಯಾಟಗರಿ ಬರುತ್ತೆ ಒಂದು ಯಾವುದಪ್ಪ ಅಂದರೆ ಎಂಪ್ಲಾಯ್ಡ್ ಇನ್ನೊಂದು ಯಾವುದಪ್ಪ ಅಂದರೆ ಅನ್ಎಂಪ್ಲಾಯ್ಡ್ ಅಂತ ಸೊ ಉದ್ಯೋಗಸ್ಥರು ಮತ್ತು ನಿರುದ್ಯೋಗಸ್ಥರು ಅಂತ ಸೊ ನೆಕ್ಸ್ಟ್ ನೋಡೋಣ ನೋಡ್ರಿ ಇದಕ್ಕೆ ರೀಸನ್ಸ್ ಏನು ಅಂತ ಕಾಸಸ್ ಯಾವುದಕ್ಕೆ ಯಾವ ಥರ ಕಾರಣ ಆಯಿತು ಅಂತ ಫಸ್ಟ್ ಕಾರಣ ಏನಿದೆ ನೋಡ್ರಿ ವರ್ಕರ್ಸ್ ಆರ್ ಮೂವಿಂಗ್ ಫ್ರಾಮ್ ಮೂವಿಂಗ್ ಆಫ್ ಇಂಡಿಯನ್ ಫಾರ್ಮ್ಸ್ ಏನಪ್ಪ ಇದೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ರೈತರು ಕೃಷಿನ ಬಿಟ್ಟು ಬೇರೆ ಬೇರೆ ಕಡೆ ಗುಳೆ ಹೋಗ್ತಿದ್ದಾರೆ ಇದಕ್ಕೆ ನಾವೇನಂತ ಹೇಳ್ತಿದ್ವಿ ಅಂದರೆ ವರ್ಕರ್ಸ್ ಆರ್ ಮೂವಿಂಗ್ ಆಫ್ ಇಂಡಿಯನ್ ಫಾರ್ಮ್ಸ್ ಅಂತ ಸೊ ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿರಿ ಎರಡು ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಎಷ್ಟು ಪರ್ಸೆಂಟ್ ಜನ ಕೃಷಿ ಮಾಡ್ತಿದ್ರಪ್ಪ ಅಂದರೆ ಫೋರ್ಟಿ ಪರ್ಸೆಂಟ್ ಜನ ಕೃಷಿ ಮಾಡ್ತಿದ್ರು ಈಗ ಲೇಟೆಸ್ಟಾಗಿ ಎರಡು ಸಾವಿರದ ಹದಿನೆಂಟರ ರಿಪೋರ್ಟ್ ಪ್ರಕಾರ ಎಷ್ಟು ಪರ್ಸೆಂಟ್ ಮಾಡ್ತಿದ್ದಾರಪ್ಪ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟೇಜ್ ಸೊ ಹಾಗಂದರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆತಂದರೆ ಆಲ್ಮೋಸ್ಟ್ ಹದಿನಾರು ಪರ್ಸೆಂಟೇಜ್ ಅಥವಾ ಹದಿನೇಳು ಪರ್ಸೆಂಟೇಜ್ ಜನ ಏನಾಗ್ತಿದೆ ಅಂದರೆ ಕೃಷಿನ ಬಿಟ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ ಇದಕ್ಕೆ ಸಾಕಷ್ಟು ಕಾರಣಗಳಿದೆ ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಜನ ಕೃಷಿ ಬಿಟ್ಟು ಬೇರೆ ಕಡೆ ಬರ್ತಿದ್ದಾರೆ ಈ ಥರನಾಗಿ ಬಂದಂಥ ಜನ ಇದ್ದಾರಲ್ಲ ಅವರು ಬೇರೆ ಯಾವುದಾದ್ರೂ ಕೆಲಸ ಇರ್ಬೋದು ಅಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ನೋಡಿರಿ ಫಾರ್ಮಲ್ ಸೆಕ್ಟರ್ಸ್ ಅಂತ ಏನಿರುತ್ತಲ್ಲ ಅಲ್ಲಿ ಅವ್ರು ಏನಾಗ್ತಿಲ್ಲ ಅಂದರೆ ರಿಫ್ಲೆಕ್ಟ್ ಆಗ್ತಿಲ್ಲ ಸೊ ಅಲ್ಟಿಮೇಟ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಲೇಬರ್ ವರ್ಕ್ ಫೋರ್ಸ್ ಇರುತ್ತಲ್ಲ ಅದನ್ನೇ ಬಿಟ್ಟು ಹೋಗ್ತಿದ್ದಾರೆ ಸೊ ಮೇನ್ ರೀಸನ್ ಏನಂದರೆ ಜನ ಕೃಷಿನ ಬಿಡ್ತಿದ್ದಾರೆ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದರೆ ಆಲ್ಮೋಸ್ಟ್ ಸೆವೆಂಟೀನ್ ಪರ್ಸೆಂಟೇಜ್ ಕಮ್ಮಿಯಾಗಿದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ರೀಸನ್ ಏನು ಹೇಳ್ತಾರೆ ಅಂದರೆ ಲೋ ಪಾರ್ಟಿಸಿಪೇಷನ್ ಆಫ್ ವುಮೆನ್ಸ್ ಇನ್ ವರ್ಕ್ ಫೋರ್ಸ್ ಸೊ ಲೋ ಪಾರ್ಟಿಸಿಪೇಷನ್ ಆಫ್ ವುಮೆನ್ಸ್ ಇನ್ ವರ್ಕ್ ಫೋರ್ಸ್ ಅಂದರೆ ಮಹಿಳೆಯರು ಕೆಲಸದಲ್ಲಿ ಕಮ್ಮಿ ಇದ್ದಾರೆ ಯಾಕೆ ಕಮ್ಮಿ ಇದ್ದಾರೆ ಅನ್ನೋದಕ್ಕೆ ಅವರು ಫೈವ್ ರೀಸನ್ಸ್ ಕೊಡ್ತಾರೆ ಫಸ್ಟ್ ಏನಪ್ಪ ಅಂದರೆ ಈಗ ಏನಾಗ್ತಿದೆ ಅಂದರೆ ಅಗ್ರಿಕಲ್ಚರ್ ಇದೆಯಲ್ಲ ಕೃಷಿ ಇದೆಯಲ್ಲ ಅದನ್ನೇನು ಮಾಡ್ತಿದ್ವಿ ಅಂದರೆ ಮೆಕ್ಯಾನೈಸ್ಡ್ ಮಾಡ್ತಿದ್ವಿ ಅಂದರೆ ಎಲ್ಲ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ತಂದಿದ್ವಿ ಲೈಕ್ ಟ್ಯಾಕ್ಟರ್ಸ್ ಇರ್ಬೋದು ಟ್ರೇಲರ್ಸ್ ಇರ್ಬೋದು ಆಮೇಲೆ ಆಮೇಲೆ ನೇಗಿಲಿರ್ಬೋದು ಈ ಥರದ್ದೆಲ್ಲ ಏನು ಮಾಡ್ತಿದ್ವಿ ಅಂದರೆ ನಾವು ಮೆಕನೈಸ್ಡ್ ಮಾಡ್ತಿದ್ವಿ ಪ್ರತಿಯೊಂದಕ್ಕೇನಪ್ಪ ಅಂದರೆ ಉಳೋದಕ್ಕಿರ್ಬೋದು ಆಮೇಲೆ ಬೇರೆ ಬೇರೆ ಕೆಲಸಗಳ ನಾವೇನು ಮಾಡ್ತಿದ್ವಿ ಅಂದರೆ ಮಷಿನ್ಸ್ನ ಯೂಸ್ ಮಾಡ್ತಿದ್ವಿ ಇದರಿಂದ ಏನಾಗ್ತಿದೆ ಅಂದರೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಗ್ತಿಲ್ಲ ಸೊ ಮಹಿಳೆಯರಿಗೆ ಫಸ್ಟ್ ಆಫ್ ಆಲ್ ಅಷ್ಟು ಸ್ಕಿಲ್ಸ್ ಇರಲ್ಲ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಜೊತೆಗೆ ಅವ್ರಿಗೆ ಏನಾಗ್ತಿದೆ ಅಂದರೆ ಅಲ್ಲಿ ಕೆಲಸ ಸಿಗದೇ ಇರೋ ಕಾರಣ ಅವ್ರ ಪಾರ್ಟಿಸಿಪೇಷನ್ ಕಮ್ಮಿ ಆಗ್ತಿದೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದ್ದಾವಲ್ಲ ಇವೇನಿದಾವಂದರೆ ಲೇಬರ್ ಓರಿಯೆಂಟೆಡ್ ಇಲ್ಲ ಎಕ್ಸಾಂಪಲ್ ನೋಡ್ರಿ ಈಗ ಏನಾಗ್ತಿದೆ ಅಂದರೆ ಮುಂಚೆ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಏನಿದ್ವು ಅಂದರೆ ಲೇಬರ್ ಓರಿಯೆಂಟೆಡ್ ಇದ್ವು ಯಾವ ಥರ ಅಂದರೆ ಅಲ್ಲಿ ಜಾಸ್ತಿ ಜಾಸ್ತಿ ಜನ ಕೆಲಸ ಮಾಡ್ತಿದ್ರು ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಆಟೋಮೇಷನ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಕೂಡ ಏನಂದರೆ ಮಷಿನ್ಸ್ನ ತಂದಿದ್ದಾರೆ ಜೊತೆಗೆ ಏನು ಮಾಡಿದಾರಪ್ಪ ಅಂದರೆ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ತೊಗೊಂಡಿದ್ದಾರೆ ಅಂದರೆ ಮೂರು ಅಥವಾ ನಾಲ್ಕು ಜನದ ಕೆಲಸನ ಒಬ್ಬೊಬ್ಬರೇ ಮಾಡ್ತಿದ್ದಾರೆ ಇಂಥ ಟೈಮಲ್ಲಿ ಇಲ್ಲಿ ಮಹಿಳೆಯರಿಗೆ ಏನಪ್ಪ ಅಂದರೆ ಪ್ರಾಧಾನ್ಯತೆ ಸಿಕ್ತಿಲ್ಲ ಮೂರನೇ ರೀಸನ್ ಏನು ಹೇಳ್ತಾರೆ ಅಂದರೆ ನಾವು ಮಹಿಳೆಯರನ್ನ ಪ್ರೈಮರಿ ಟೇರ್ ಕೇರ್ ಟೇಕರ್ಸ್ ಅಂತ ಕರಿತೀವಿ ಏನು ಪ್ರೈಮರಿ ಕೇರ್ ಟೇಕರ್ಸ್ ಅಂದರೆ ಒಂದು ಫ್ಯಾಮ್ಲಿ ಇದ್ದರೆ ಆ ಫ್ಯಾಮ್ಲಿದು ಎಲ್ಲನೂ ಮನೇಲಿ ಜವಾಬ್ದಾರಿ ಯಾರು ತೊಗೋತಾರೆ ಅಂದರೆ ಮಹಿಳೆಯರು ತಗೋತಾರೆ ಪುರುಷರು ಹೊರಗೆ ಹೋಗಿ ದುಡ್ಕೊಂಬರ್ಬೋದು ಬಟ್ ಫ್ಯಾಮ್ಲಿ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ಇತರ ಡೊಮೆಸ್ಟಿಕ್ ಅಫೇರ್ಸ್ ಏನಿರುತ್ತಲ್ಲ ಅದ್ರ ಬಗ್ಗೆ ಯಾರು ಜಾಸ್ತಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಮಹಿಳೆಯರು ಕನ್ಸಿಡರ್ ಮಾಡ್ತಾರೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಸೊ ನಮ್ಮ ಪ್ಯಾಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಏನೇಂದರೆ ಪುರುಷ ಪ್ರಧಾನ ಸಾಮ್ರಾಜ್ಯದಲ್ಲಿ ಮಹಿಳೆಯರಿಗೆ ಹೊರಗೆ ಕೆಲಸಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಜೊತೆಗೆ ಇನ್ನೂ ಒಂದು ರೀಸನ್ ಏನಪ್ಪ ಅಂದರೆ ಸೊ ನೋಡ್ರಿ ಈಗ ಒಬ್ಬ ಮಹಿಳೆ ಕೆಲ್ಸಕ್ಕೆ ಬಂದರು ಅವ್ರು ದುಡಿತಾ ದುಡಿತಾ ಅವ್ರದ್ದು ಫ್ಯಾಮ್ಲಿ ಇನ್ಕಮ್ ಜಾಸ್ತಿ ಆಯಿತು ಸೊ ಹಾಗೆ ಅವ್ರ ಫ್ಯಾಮ್ಲಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತಾ ಹೋದ್ರೆ ಅವ್ರೇನು ಅಂದರೆ ಕೆಲಸನೇ ಬಿಟ್ಬಿಡ್ತಾರೆ ಸೊ ಇದು ಒಂದು ಕೂಡ ಏನಂದರೆ ರೀಸನ್ ಆಗುತ್ತೆ ಈಗ ಒಂದು ಫ್ಯಾಮಿಲಿ ಇದೆ ಅದ್ರ ಇನ್ಕಮ್ ರೈಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಅಂದರೆ ಹೆಣ್ಮಕ್ಳು ಏನು ಕೆಲಸಕ್ಕೆ ಬರ್ತಿರ್ತಾರಲ್ಲ ಅವ್ರನ್ನ ಬಿಡಿಸಿಬಿಡ್ತಾರೆ ಇವು ಏನಪ್ಪ ಅಂದರೆ ಯಾಕೆ ಮಹಿಳೆಯರು ಕೆಲಸ ಮಾಡ್ತಿಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ರೀಸನ್ಸು ಅದ್ರ ಜೊತೆಗೆ ನೋಡ್ರಿ ನೀತಿ ಆಯೋಗದ ಒಂದು ರಿಪೋರ್ಟ್ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಯಾಕೆ ಮಹಿಳೆಯರಿಗೆ ಕಮ್ಮಿ ಸಂಬಳ ಅಂದರೆ ಅವ್ರ ಏನು ಮಾಡ್ತಾರಪ್ಪ ಅಂದರೆ ಲೆಸ್ ಸ್ಕಿಲ್ಡ್ ವರ್ಕ್ ಮಾಡ್ತಾರೆ ಲೆಸ್ ಸ್ಕಿಲ್ಡ್ ಅಥವಾ ಲೆಸ್ ಪ್ರೊಡಕ್ಟಿವ್ ವರ್ಕ್ ಕಡಿಮೆ ಕೌಶಲ್ಯತೆಯ ಅಥವಾ ಕಡಿಮೆ ಪ್ರೊಡಕ್ಟಿವಿಟಿ ಇರುವಂಥ ವರ್ಕ್ನ ನ ಮಾಡೋದ್ರಿಂದ ಅವ್ರಿಗೇನಾಗತ್ತಪ್ಪ ಅಂದ್ರೆ ಕಮ್ಮಿ ಸಂಬಳ ಕೊಡ್ತಾರೆ ಜೊತೆಗೆ ಏನಂದ್ರೆ ಓವರ್ ರೆಪ್ರೆಸೆಂಟೆಡ್ ಇರ್ತಾರೆ ಓವರ್ ರೆಪ್ರೆಸೆಂಟೆಡ್ ಅಥವಾ ಓವರ್ ಪಾರ್ಟಿಸಿಪೇಟ್ ಏನು ಓವರ್ ರೆಪ್ರೆಸೆಂಟೆಡ್ ಮತ್ತು ಓವರ್ ಪಾರ್ಟಿಸಿಪೇಟ್ ಅಂದರೆ ಒಂದು ಕೆಲಸಕ್ಕೆ ಎರಡರಿಂದ ಮೂರು ಜನ ಅಲ್ಲಿರ್ತಾರೆ ಅದು ಆ ಥರನಾಗಿ ಅಲ್ಲೇನಾಗುತ್ತೆ ಅಂದರೆ ಈಗ ನೋಡಿರಿ ಒಂದು ಕಸ ಹೊಡ್ಯಾಕೆ ಒಂದು ಹತ್ತು ಜನ ಇದ್ದರೆ ನಾವು ಯಾರಾದರೂ ಚಾಯ್ಸ್ ಮಾಡ್ಬೋದು ಅವಾಗ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಸೊ ಈ ಥರದ ಲೆಸ್ ಪ್ರೊಡಕ್ಟಿವ್ ಅಥವಾ ಸ ಲೆಸ್ ಸ್ಕಿಲ್ಡ್ ವರ್ಕಿಗೆ ಸೊ ಮಹಿಳೆಯರು ಏನು ಮಾಡ್ತಿದ್ರಪ್ಪ ಅಂದರೆ ಸೆಮಿ ಸ್ಕಿಲ್ಡ್ ಅಥವಾ ಅನ್ಪ್ರೊಡಕ್ಟಿವ್ ವರ್ಕ್ ಮಾಡೋದರಿಂದ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಕಡಿಮೆ ಸಂಬಳ ಕೊಡ್ತಿದ್ದಾರೆ ಸೊ ಇದು ಏನಪ್ಪ ಅಂದರೆ ಫೈವ್ ರೀಸನ್ಸ್ ಯಾಕೆ ಮಹಿಳೆಯರು ಕಮ್ಮಿ ಕೆಲಸ ಮಾಡ್ತಿದ್ದಾರೆ ಅಂತ ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಡಿಕ್ಲೈನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಆರ್ ಅಂತ ಹೇಳಿದ್ದಾರೆ ಏನಿದೆ ಡಿಕ್ಲೈನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಏನು ಮಾಡ್ತಿದೆಯಪ್ಪ ಅಂದರೆ ಆಟೋಮೇಷನ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ನ ಇನ್ಸ್ಟಾಲ್ ಮಾಡ್ತಿದೆ ಸೊ ನೋಡಿರಿ ಮುಂಚೆ ಏನಾಗ್ತಿತ್ತು ಅಂದರೆ ಹತ್ತು ಜನ ಒಂದು ಬಟ್ಟೆನ ಹೊಲಿತಿದ್ರೆ ಈಗ ಒಂದು ಮೆಷಿನ್ ಐವತ್ತರಿಂದ ಅರವತ್ತು ಬಟ್ಟೆ ಹೊಲಿತಿದೆ ಹಾಗಾಗಿ ಅಲ್ಲಿ ಏನಾಗ್ತಿದೆ ಅಂದರೆ ಲೇಬರ್ ಫೋರ್ಸ್ ಕಮ್ಮಿ ಆಗ್ತಿದೆ ಜೊತೆಗೆ ಏನಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾಲ್ಕು ಜನ ಮಾಡೋ ಕೆಲಸನ ಒಬ್ಬರೇ ಮಾಡ್ತಿರೋದ್ರಿಂದ ಅಲ್ಲಿ ಏನಾಗ್ತಿದೆ ಅಂದರೆ ಬೇರೆಯವ್ರಿಗೆ ಅವಕಾಶ ಇಲ್ದಂಗಾಗಿದೆ ನೆಕ್ಸ್ಟ್ ನೋಡ್ರಿ ಪುವರ್ ಕ್ವಾಲಿಟಿ ಆಫ್ ಜಾಬ್ಸ್ ಏನಿದು ಪುವರ್ ಕ್ವಾಲಿಟಿ ಆಫ್ ಜಾಬ್ಸ್ ಅಂದರೆ ಸೊ ನಾವು ನೋಡ್ರಿ ಇಂಡಿಯಾದ ಎಕನಾಮಿ ಆಲ್ಮೋಸ್ಟ್ ಎಲ್ಲಿಂದ ಬರುತ್ತೆ ಅಂದರೆ ಸರ್ವಿಸ್ ಸೆಕ್ಟ್ರಿಯಿಂದ ಬರುತ್ತೆ ಅಂತ ಹೇಳ್ತೀವಿ ಸೊ ನಮ್ಮಲ್ಲಿ ಸರ್ವಿಸ್ ಸೆಕ್ಟರ್ ಏನಪ್ಪ ಅಂದರೆ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಏನಪ್ಪ ಎಕನಾಮಿಕ್ ಕಾಂಟ್ರಿಬ್ಯೂಟರ್ ಅಂತ ಹೇಳ್ತೀವಿ ಸೊ ಹಾಗಾದರೆ ಯಾವ್ಯಾವ ಸರ್ವಿಸ್ ಸೆಕ್ಟರ್ ಅಂದರೆ ಮೇನ್ ಐ ಟಿ ಬಿ ಟಿ ಸರ್ವಿಸ್ ಸೆಕ್ಟರ್ ಇದಾವಲ್ಲ ಐ ಟಿ ಸರ್ವಿಸ್ ಸೆಕ್ಟರ್ ಇವು ಏನಪ್ಪ ಅಂದರೆ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟು ಜಿ ಡಿ ಪಿ ಅಂತ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನೋಡ್ರಿ ಇಲ್ಲಿ ಐ ಟಿ ಸರ್ವಿಸ್ ಸೆಕ್ಟ್ರಲ್ಲಿ ಏನಾಗುತ್ತೆ ಅಂದರೆ ಯಾರು ಪ್ರಾಪರ್ ಆಗಿ ಇಂಜಿನಿಯರಿಂಗ್ ಮುಗಿಸಿ ಬಂದಿರ್ತಾರಲ್ಲ ಅವರಿಗೆ ಹೈ ಲೆವೆಲ್ ಇರುತ್ತೆ ಬಟ್ ಯಾರು ಲೋ ಲೆವೆಲ್ ವರ್ಕಿಗೆ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಹೌಸ್ ಕೀಪಿಂಗ್ ವರ್ಕ್ ಇರ್ಬೋದು ಸೆಕ್ಯೂರಿಟಿ ಜಾಬ್ಸ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಕೆಲಸ ಇರ್ಬೋದು ಅವ್ರಿಗೆ ಏನಾಗುತ್ತೆ ಅಂದರೆ ಕಡಿಮೆ ಸಂಬಳ ಕೊಡ್ತಾರೆ ಸೊ ಆಲ್ಮೋಸ್ಟ್ ಇವು ಐ ಟಿ ಸೆಕ್ಟರ್ಸ್ ಇರೋದಿಲ್ಲಪ್ಪಾ ಅಂದರೆ ದೊಡ್ಡ ದೊಡ್ಡ ಸಿಟಿಲಿ ಅಲ್ಲಿ ಇವ್ರಿಗೆ ಏನಾಗುತ್ತೆ ಅಂದರೆ ಕಡಿಮೆ ಸಂಬಳ ಕೊಡೋದ್ರಿಂದ ಅವ್ರಿಗೆ ಎಕನಾಮಿಕ್ ಸ್ಟೆಬಿಲಿಟಿ ಇರಲ್ಲ ಸೊ ಅವರು ಮತ್ತೆ ಏನು ಮಾಡ್ತಾರೆ ಅಂದರೆ ಆ ಜಾಬ್ ಬಿಟ್ಟು ಬೇರೆ ಕಡೆ ಬರ್ತಾರೆ ಅವ್ರಿಗೆ ಏನು ಬರುತ್ತೆ ಅಂದರೆ ಎಕನಾಮಿಕ್ ಫಿಯರ್ ಬರುತ್ತೆ ಯಾಕಂದರೆ ಅವ್ರು ಬ್ಯಾಚುಲರ್ಸ್ ಇದ್ದಾಗ ಹೆಂಗೋ ಮ್ಯಾನೇಜ್ ಮಾಡ್ತಾರೆ ಬಟ್ ಫ್ಯಾಮಿಲಿ ಆದಾಗ ಏನು ಮಾಡಬೇಕು ಅನ್ನೋ ಫಿಯರ್ ಕೂಡ ಬರುತ್ತೆ ಹಾಗಾಗಿ ಸರ್ವಿಸ್ ಸೆಕ್ಟ್ರಲ್ಲಿ ಏನಾಗ್ತಿದೆ ಅಂದರೆ ನಾವು ಹೆಸರು ಮಾತ್ರ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದರೂ ಕೂಡ ಅಲ್ಲಿರುವಂಥ ಸ್ಯಾಲ್ರಿ ಭಾಳ ಕಮ್ಮಿ ಆಗುತ್ತೆ ಯಾಕಂದರೆ ನೀವು ಆ ಶೇರ್ದಲ್ಲಿ ವಾಸಿಸ್ಬೇಕಾದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಂತ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಬರುವಂಥ ಸ್ಯಾಲ್ರಿ ಏನಪ್ಪ ಅಂದರೆ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಇದನ್ನೇನೆಂದರೆ ಪುವರ್ ಕ್ವಾಲಿಟಿ ಆಫ್ ಜಾಬ್ಸ್ ಅಂತ ನಾವು ಕರಿತೀವಿ ಅದೇ ಥರನಾಗಿ ನೋಡಿರಿ ನೆಕ್ಸ್ಟ್ ನೋಡೋದಾದರೆ ಶ್ರಿಂಕಿಂಗ್ ಪಬ್ಲಿಕ್ ಸೆಕ್ಟರ್ ಜಾಬ್ಸ್ ಅಂತ ಏನಿದು ಶ್ರಿಂಕಿಂಗ್ ಪಬ್ಲಿಕ್ ಸೆಕ್ಟರ್ ಜಾಬ್ಸ್ ಅಂದರೆ ಸೊ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತು ಐದರೊಳಗೆ ನೀವು ಕಂಪ್ಲೇಂಟ್ ಮಾಡಿದರೆ ಗೌರ್ಮೆಂಟಿಂದ ಎಷ್ಟು ಜಾಬ್ಸ್ ಇದ್ವಪ್ಪ ಅಂದರೆ ನೈನ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ ಜಾಬ್ಸ್ ಇದ್ದು ಎಷ್ಟಿದ್ವಪ್ಪ ನೈನ್ಟೀನ್ ಪಾಯಿಂಟ್ ಫೈವ್ ಮಿಲಿಯನ್ಸ್ ಅಂದರೆ ಒನ್ ಪಾಯಿಂಟ್ ನೈನ್ ಫೈವ್ ಕ್ರೋರ್ಸ್ ಇದ್ದು ಈಗ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಎಷ್ಟು ಜಾಬ್ಸ್ ಆಗಿದೆ ಅಂದರೆ ಸೆವೆಂಟೀನ್ ಮಿಲಿಯನ್ ಜಾಬ್ಸ್ ಆಗಿದೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಎಷ್ಟಿದ್ವಪ್ಪ ಅಂದರೆ ಒನ್ ಪಾಯಿಂಟ್ ನೈನ್ ಫೈವ್ ಕ್ರೋರ್ಸ್ ಇದ್ದು ಬಟ್ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಎಷ್ಟಿದೆ ಅಂದರೆ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಜಾಬ್ಸ್ ಆಗಿದೆ ಆಲ್ಮೋಸ್ಟ್ ಎಷ್ಟು ಜಾಬ್ಸ್ನವರು ಡ್ರಾಪ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ಲಕ್ಷ ಕೆಲಸನ ಕಡಿಮೆ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಏನಂದರೆ ಎಂಬತ್ತು ಪರ್ಸೆಂಟ್ ಏನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಿದ್ರಲ್ಲ ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ ಈಗ ವೇರಿಯಸ್ ಮಿನಿಸ್ಟ್ರ್ ಮತ್ತು ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ ಅಲ್ಲಿ ಮುಂಚೆ ಏನು ಮಾಡ್ತಿದ್ರು ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಮಾಡ್ತಿದ್ರು ಈಗ ಅದೇನಾಗಿದೆಯಪ್ಪ ಅಂದರೆ ಎಂಬತ್ತೊಂಬತ್ತು ಪರ್ಸೆಂಟೇಜ್ ಕಮ್ಮಿಯಾಗಿದೆ ಸೊ ನೋಡಿರಿ ಎಷ್ಟು ಪರ್ಸೆಂಟೇಜ್ ಕಮ್ಮಿಯಾಗಿದೆ ಅಂದರೆ ಏಯ್ಟಿ ನೈನ್ ಪರ್ಸೆಂಟೇಜ್ ಕಮ್ಮಿಯಾಗಿದೆ ಸೊ ಜೊತೆಗೆ ಇನ್ನೂ ಒಂದು ಏನಂದರೆ ಈಗ ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ ಈ ಲೇಬರ್ ಫೋರ್ಸ್ ಕಡಿಮೆ ಮಾಡಿದ್ರ ಜೊತೆಗೆ ಕಾಂಟ್ರಾಕ್ಟ್ ಲೇಬರ್ಸ್ನ ಜಾಸ್ತಿ ಕೆಲಸಕ್ಕೆ ತೊಗೋತಿದೆ ಯಾಕೆ ಕಾಂಟ್ರಾಕ್ಟ್ ಲೇಬರ್ಸ್ನ ತೊಗೋತಿದೆ ಅಂದರೆ ಸೊ ನೋಡಿರಿ ಫಸ್ಟ್ ಆಫ್ ಆಲ್ ಕಾಂಟ್ರಾಕ್ಟ್ ಲೇಬರ್ಸ್ಗೆ ಜಾಸ್ತಿ ಪೇ ಮಾಡಬೇಕಾಗಿಲ್ಲ ಇನ್ನೊಂದು ರೀಸನ್ ಏನಂದರೆ ಅವರು ಕಾಲ್ ಕಾಲಕ್ಕೆ ಚೇಂಜ್ ಆಗ್ತಿರ್ತಾರೆ ಸ್ಕಿಲ್ಡ್ ಇರ್ತಾರೆ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂದರೆ ಈಗ ಕಾಂಟ್ರಾಕ್ಟ್ ಲೇಬರ್ಸ್ನ ಹೈಯರ್ ಮಾಡ್ತಿದ್ದಾರೆ ಸೊ ಶ್ರಿಂಕಿಂಗ್ ಆಫ್ ಪಬ್ಲಿಕ್ ಸೆಕ್ಟರ್ ಜಾಬ್ಸ್ ಅಂದರೆ ಮುಂಚೆ ಇರೋ ಜಾಬ್ಸ್ನ ಅವ್ರು ಏನು ಮಾಡ್ತಿದ್ರು ಅಂದರೆ ಕಡಿಮೆ ಮಾಡ್ಕೋತಾ ಬರ್ತಿದ್ರೆ ಅದಕ್ಕೆ ನಾನು ನಿಮ್ಗೆ ಏನು ಮಾಡಿದ್ದೇನೆ ಅಂದರೆ ಡಾಟಾ ಪ್ರೊವೈಡ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿರಿ ಇನ್ಅಡಿಕ್ಯೇಟ್ ಅಟೆನ್ಷನ್ ಟು ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೊ ಏನಪ್ಪ ಅಂದರೆ ಈ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇರ್ತಾವಲ್ಲ ಅಂದರೆ ಲೇಬರ್ ಓರಿಯೆಂಟೆಡ್ ಇರ್ತವೆ ಬಟ್ ಈಗ ಏನಾಗ್ತಿದೆ ಅಂದರೆ ನಮ್ಮದು ಯಾವುದೇ ನ್ಯಾಷ್ನಲ್ ಫಿಸಿಕಲ್ ಫ್ಯಾಲಸಿ ಬಂದರೂ ಕೂಡ ಅದನ್ನು ಜಾಸ್ತಿ ಯೂಸ್ ತೊಗೊಳೋರು ಯಾರು ಬಿಗ್ ಎಂಟರ್ಪ್ರೈಸಸ್ ಅಥವಾ ಲಾರ್ಜ್ ಎಂಟರ್ಪ್ರೈಸಸ್ ಅವ್ರಿಗೆ ಮಾತ್ರ ಏನಂದರೆ ಫಿಸಿಕಲ್ ಪಾಲಿಸಿ ಬೆನಿಫಿಟ್ ಸಿಗುತ್ತೆ ಬಟ್ ಲೇಬರ್ ಇಂಟೆನ್ಷನ್ ಇರುವಂಥ ಲೇಬರ್ ಓರಿಯೆಂಟೆಡ್ ಇರುವಂಥ ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ಗೆ ಅಂಥ ಸವಲತ್ತುಗಳು ಸಿಗೋಲ್ಲ ಸೊ ನಾವೇನು ಮಾಡಬೇಕಂದ್ರೆ ಯಾವುದು ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ ಇದೆಯಲ್ಲ ಅದಕ್ಕೆ ಜಾಸ್ತಿ ಸವಲತ್ತು ಕೊಡೋದರಿಂದ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಜನಕ್ಕೆ ಕೆಲಸ ಸಿಗುತ್ತೆ ನೆಕ್ಸ್ಟ್ ನೋಡಿರಿ ರೈಸ್ ಇನ್ ವಾಲಂಟಿಯರ್ ಅಂ ಅನ್ಎಂಪ್ಲಾಯ್ಮೆಂಟ್ ಏನಿದು ರೈಸ್ ಇನ್ ವಾಲಂಟಿಯರ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಈಗ ನೋಡಿರಿ ಒಬ್ಬ ಮನುಷ್ಯ ಏನು ಮಾಡಿರ್ತಾನೆ ಅಂದರೆ ಓದಿರ್ತಾನೆ ಡಿಗ್ರಿ ಮಾಡ್ತಾನೆ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾನೆ ಮಾಡಿ ಅವ್ನೇನು ಮಾಡ್ತಾನೆ ಅಂದರೆ ಒಂದು ಕೆಲಸಕ್ಕೆ ಹೋಗಿರ್ತಾನೆ ಬಟ್ ಅಲ್ಲಿ ಅವ್ನಿಗೆ ಏನು ಮಾಡ್ತಾರಂದರೆ ಅವ್ನೇನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾನಲ್ಲ ಅಷ್ಟು ರೊಕ್ಕ ಕೊಡೋಲ್ಲ ಅದಕ್ಕಿಂತ ಕಮ್ಮಿ ಕಮ್ಮಿ ಸಂಬಳ ಕೊಡ್ತಾರೆ ಅವಾಗ ಏನು ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂದರೆ ಅವ್ನ ಎಜುಕೇಷನ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ದ ಅವನ ಎಜುಕೇಷನ್ಗೆ ಅವ್ನ ಎಜುಕೇಷನ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ದ ಸೊ ಅವನಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಿದೆ ಅನ್ನೋದನ್ನು ಅವನು ಕ್ಯಾಲ್ಕುಲೇಟ್ ಮಾಡ್ತಾನೆ ಸೊ ಎರಡನ್ನೂ ಕಂಪ್ಯಾರಿಸನ್ ಮಾಡಿದಾಗ ಅವ್ನಿಗೆ ಏನು ಅಂದರೆ ಸೊ ಇಷ್ಟೆಲ್ಲ ಕಲಿತು ಕೂಡ ಇಷ್ಟು ಕಡಿಮೆ ಲೆವೆಲಿ ಕೆಲಸ ಮಾಡಬೇಕಾ ಅಂತ ಒಂದು ಕ್ವಶನ್ ಮಾಡ್ಕೋತಾನೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಅವನು ಆ ಕೆಲಸ ಬಿಟ್ಟು ಅನ್ಎಂಪ್ಲಾಯ್ಡ್ ಆಗೇ ಉಳಿತಾನೆ ಫೈನಲಿ ಏನು ಮಾಡ್ತಾನೆ ಅಂದರೆ ಲೇಬರ್ ಫೋರ್ಸಿಂದ ಹೊರಗೆ ಹೋಗ್ತಾನೆ ಹಾಗಾಗಿ ಏನಿದು ರೈಸ್ ಇನ್ ವಾಲಂಟಿಯರ್ ಎನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಜಾಸ್ತಿ ಓದಿರ್ತಾರೆ ಬಟ್ ಕಡಿಮೆ ಸಂಬಳ ಸಿಕ್ಕಾಗ ಅವ್ರಿಗೆ ಫ್ರಸ್ಟ್ರೇಷನ್ ಆಗಿ ಕೆಲಸ ಬಿಡ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಲ್ಯಾಕ್ ಆಫ್ ಎಂಪ್ಲಾಯಬಿಲಿಟಿ ಏನಿದೆ ಲ್ಯಾಕ್ ಆಫ್ ಎಂಪ್ಲಾಯಬಿಲಿಟಿ ಅಂದರೆ ಸೊ ನೋಡಿರಿ ನಮ್ಮ ದೇಶದಿಂದ ಪ್ರತಿ ವರ್ಷ ಏನಪ್ಪ ಅಂದರೆ ಒಂದಿಷ್ಟು ಗ್ರ್ಯಾಜುಯೇಟ್ಸ್ ಬರ್ತಾರೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಬರ್ತಾರೆ ಕ್ರೋರ್ಸ್ ಟುಗೆದರ್ ಬರ್ತಾರೆ ಬಟ್ ಇಂಡಿಯನ್ ಸ್ಕಿಲ್ ರಿಪೋರ್ಟ್ ಪ್ರಕಾರ ಸೊ ನೋಡ್ರಿ ಇಂಡಿಯನ್ ಸ್ಕಿಲ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ಪ್ರತಿ ವರ್ಷ ಬರುವಂಥ ಪದವೀಧರರು ಏನಿದಾರಲ್ಲ ಅರ್ಧಕ್ಕಿಂತ ಜನ ಏನಂದರೆ ಲೆಸ್ ಸ್ಕಿಲ್ಡ್ ಇದ್ದಾರೆ ಸೊ ಏನು ಈಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಕಂಪ್ನಿ ಇರ್ಬೋದು ಏನು ಸ್ಕಿಲ್ ಬೇಕಾಗುತ್ತಲ್ಲ ಕೌಶಲ್ಯ ಬೇಕಾಗುತ್ತಲ್ಲ ಅದಕ್ಕಿಂತ ಕಮ್ಮಿ ಕೌಶಲ್ಯತೆ ಅವ್ರು ಹೊಂದಿರ್ತಾರೆ ಹಾಗಾಗಿ ಅವ್ರಿಗೇನಪ್ಪ ಅಂದರೆ ಉದ್ಯೋಗ ಸಿಗಲ್ಲ ಸೊ ಈಗ ನೂರು ಜನ ಮಾರ್ಕೆಟಿಗೆ ಬಂದರೆ ಅದರಲ್ಲಿ ಐವತ್ತಕ್ಕಿಂತ ಕಮ್ಮಿ ಜನ ಮಾತ್ರ ಏನಪ್ಪ ಅಂದರೆ ಸೆಲೆಕ್ಟ್ ಆಗ್ತಾರೆ ಇನ್ನು ಐವತ್ತು ಜನ ಏನಾಗ್ತಾರೆ ಅಂದರೆ ಅನ್ಎಂಪ್ಲಾಯ್ಡಾಗೆ ಉಳಿತಾರೆ ಸೊ ಈ ಡಾಟಾ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಿತ್ತಪ್ಪ ಅಂದರೆ ಫೋರ್ಟಿ ಫೈವ್ ಪರ್ಸೆಂಟ್ ಇದೆ ಫೋರ್ಟಿ ಫೈವ್ ಪಾಯಿಂಟ್ ಸಮಥಿಂಗ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೋರ್ಟಿ ಸಿಕ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿದೆ ಅಂದರೆ ಫೋರ್ಟಿ ಸೆವೆನ್ ಸೊ ನೋಡಿರಿ ಫೋರ್ಟಿ ಸೆವೆನ್ ಪರ್ಸೆಂಟೇಜಿಂದ ಈಗ ಎಷ್ಟು ಡಿ ಡಿಕ್ಲೈನ್ ಆಗಿದೆ ಅಂದರೆ ಫೋರ್ಟಿ ಫೈವ್ ಪರ್ಸೆಂಟೇಜ್ ಡಿಕ್ಲೈನ್ ಆಗಿದೆ ಯಾಕಂದರೆ ಏನು ಈ ಎಂಪ್ಲಾಯರ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ ಏನು ಸ್ಕಿಲ್ ಇರಬೇಕಂತ ಆ ಸ್ಕಿಲ್ಸ್ ಬರ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಏನಾಗ್ತಿದೆ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅನ್ಎಂಪ್ಲಾಯ್ಡ್ ಆಗಿ ಉಳಿತಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಈಗ ಅನ್ಎಂಪ್ಲಾಯ್ಮೆಂಟ್ ಆಗೋದ್ರಿಂದ ಏನೇನು ಕಾನ್ಸಿಕ್ವೆನ್ಸ್ ಇದೆ ಅಂತ ಫಸ್ಟ್ ಕಾನ್ಸಿಕ್ವೆನ್ಸ್ ಬಂದು ಲಾಸ್ ಆಫ್ ಸ್ಕಿಲ್ಸ್ ಆರ್ ಸ್ಕಿಲ್ ಎರೋಜನ್ ಏನು ಲಾಸ್ ಆಫ್ ಸ್ಕಿಲ್ಸ್ ಅಪ್ಪ ಅಂದರೆ ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಒಬ್ಬ ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಆ ಸ್ಕಿಲ್ ಅವನಿಗೆ ಏನಾಗಿರುತ್ತೆ ಅಂದರೆ ಆ ಕೌಶಲ್ಯತೆ ಚೆನ್ನಾಗಿರುತ್ತೆ ಅವ್ನು ಬೇಗ ಬೇಗ ಕೆಲಸ ಮಾಡಿಬಿಡ್ತಾನೆ ಬಟ್ ಅವನು ಅದೇ ಒಂದು ವರ್ಷ ಎರಡು ವರ್ಷ ಕೆಲಸ ಬಿಟ್ಟನಂದರೆ ಅದೇನು ಕೌಶಲ್ಯತೆ ಇರುತ್ತಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಲ್ಯಾಕ್ ಆಫ್ ಸ್ಕಿಲ್ ಆರ್ ಸ್ಕಿಲ್ ಎರೋಷನ್ ಅಂತ ಡಿಕ್ಲೈನ್ ಇನ್ ಸೋಷಿಯಲ್ ಕ್ಯಾಪಿಟಲ್ ಏನು ಡಿಕ್ಲೈನ್ ಇನ್ ಸೋಷಲ್ ಕ್ಯಾಪಿಟಲ್ ಅಂದರೆ ಸೊ ನೋಡಿರಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಿದ್ರೆ ಅವ್ನಿಗೆ ಕೊಡುವಂಥ ಮರ್ಯಾದೆನೇ ಬೇರೆ ಇರುತ್ತೆ ಅದೇ ಒಬ್ಬನಿಗೆ ಕೆಲಸ ಮಾಡ್ತಿಲ್ಲ ಅಂದರೆ ಅದನ್ನು ಮರ್ಯಾದೆ ಏನಿರುತ್ತಲ್ಲ ಕಮ್ಮಿ ಕೊಡ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿಕ್ಲೈನ್ ಇನ್ ಸೋಷಲ್ ಕ್ಯಾಪಿಟಲ್ ಅಂತ ಕರಿತೀವಿ ಲೋವರ್ ವೆಲ್ ಬೀಯಿಂಗ್ ಲೋವರ್ ವೆಲ್ ಬೀಯಿಂಗ್ ಅಂದರೆ ಈಗ ನೋಡಿರಿ ಒಬ್ಬ ಕೆಲಸ ಮಾಡ್ತಿದ್ರೆ ಅವ್ನಿಗೆ ಏನಪ್ಪ ಅಂದರೆ ಪ್ರತಿ ತಿಂಗಳು ಸಂಬಳ ಬರ್ತಿರುತ್ತೆ ಸೊ ಅವ್ನು ಏನು ಬೇಕೋ ಅದನ್ನು ತೊಗೋಬೋದು ಯಾವ ಥರ ಬೇಕು ಆ ಥರ ಬಟ್ಟೆ ಹಾಕೋಬೋದು ಅವ್ನ ಲೈಫ್ ಸ್ಟೈಲ್ ಹೆಂಗೆ ಬೇಕೋ ಹಂಗಿರ್ಬೋದು ಬಟ್ ಅದೇ ಕೆಲಸ ಇಲ್ಲ ಅಂದರೆ ಇದ್ದ ದುಡ್ಡಲ್ಲೇ ಅವ್ನು ಸೇವಿಂಗ್ಸ್ ಮಾಡಿ ಜೀವನ ಮಾಡಬೇಕಾಗತ್ತೆ ಅವಾಗ ಅವ್ನ ಸ್ಟೇಟಸ್ ಏನಾಗುತ್ತಪ್ಪ ಅಂದರೆ ಲೋವರ್ ವೆಲ್ ಬೀಯಿಂಗ್ ಅಂದರೆ ಚೆನ್ನಾಗಿರೋಕ್ಕಾಗಲ್ಲ ಯಾಕಂದರೆ ಅವ್ನಿಗೆ ಫಸ್ಟ್ ಆಫ್ ಆಲ್ ಕೆಲಸನೇ ಇರಲ್ಲ ಇದ್ದಿದ್ರಲ್ಲೇ ಸೇವಿಂಗ್ಸ್ ಮಾಡಿ ಜೀವನ ನಡೆಸಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಹೈಯರ್ ರೇಟ್ ಆಫ್ ಕ್ರೈಮ್ ಆ್ಯಂಡ್ ವೈಲೆನ್ಸ್ ಸೊ ಈಗ ಕೆಲಸ ಇಲ್ಲ ಜೊತೆಗೇನಪ್ಪ ಅಂದರೆ ನಿರುದ್ಯೋಗತೆ ಜಾಸ್ತಿ ಆಗಿದೆ ಅಂದರೆ ಏನು ಮಾಡ್ತಾರೆ ದುಡ್ಡು ಬೇಕು ಸಟನ್ ಅಮೌಂಟ್ ಆಫ್ ಅಮ್ ಸಟನ್ ಅಮೌಂಟ್ ಬೇಕು ಅದು ಅರ್ಜೆಂಟ್ ಇದೆ ನೆಸಸರಿ ಇದೆ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕ್ರೈಮಿಗೆ ಇಳ್ತಾರೆ ಕಳತನ ಮಾಡ್ಬೋದು ಇಲ್ಲ ಹೊಡಿಬೋದು ಈ ಥರದ ಕೇಸಸ್ ಜಾಸ್ತಿ ಆಗುತ್ತೆ ಸೊ ನಿರುದ್ಯೋಗದಿಂದ ಆಗುವಂಥ ಪರಿಣಾಮಗಳು ಏನಂದರೆ ಹೈ ರೇಟ್ ಆಫ್ ಕ್ರೈಮ್ ಮತ್ತು ವೈಲೆನ್ಸ್ ಅಂತ ನೆಕ್ಸ್ಟ್ ಇದು ಬಿಟ್ಟರೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಪ್ರೊಫೋಂಡ್ ಫೈನಾನ್ಷಿಯಲ್ ಬಜೆಟರಿ ಆ್ಯಂಡ್ ಎಕನಾಮಿಕಲ್ ಎಫೆಕ್ಟ್ಸ್ ಸೊ ನಾನು ಆಗಲೇ ಹೇಳ್ದಂಗೆ ಏನಾಗುತ್ತೆಂದರೆ ಈಗ ಅವ್ರಿಗೆ ಉದ್ಯೋಗ ಇಲ್ಲಪ್ಪ ನಿರುದ್ಯೋಗ ಇದೆ ಅಂದರೆ ಅವರು ಫ್ಯಾಮ್ಲಿ ನಡ್ಸೋಕ್ಕಾಗಲ್ಲ ಹಾಗಾಗಿ ಅವ್ರು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದನ್ನು ಬಜೆಟರಿ ಒಳಗೆ ತರಬೇಕಾಗುತ್ತೆ ಆಮೇಲೆ ಫ್ಯಾಮ್ಲಿ ನಡೆಸೋದು ತುಂಬ ಕಷ್ಟ ಆಗುತ್ತೆ ಫ್ಯಾಮ್ಲಿ ಒಂದು ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ ನೆಕ್ಸ್ಟ್ ನೋಡಿರಿ ರೈಸ್ ಇನ್ ಪಾವರ್ಟಿ ಆ್ಯಂಡ್ ಇನ್ ಯುಕ್ವಾಲಿಟಿ ರೈಸ್ ಇನ್ ಪಾವರ್ಟಿ ಅಂದರೆ ಬಡತನ ಜಾಸ್ತಿ ಆಗುತ್ತೆ ಜೊತೆಗೆ ಅಸಮಾನತೆ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಸ್ಟೇಟಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಯಾರು ಕೆಲಸ ಮಾಡಲ್ಲ ಅವ್ರ ಸ್ಟೇಟಸ್ ಕಮ್ಮಿ ಆಗ್ತಾನೇ ಬರುತ್ತೆ ನೆಕ್ಸ್ಟ್ ನೋಡಿರಿ ರಿಡಕ್ಷನ್ ಇನ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸೊ ಏನಪ್ಪ ಅಂದರೆ ನಮ್ದೇನು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಅಂದರೆ ಏನು ಕ್ವಾಲಿಟಿ ಗೂಡ್ಸ್ ಬೇಕು ಮತ್ತು ಕ್ವಾಂಟಿಟಿ ಗೂಡ್ಸ್ ಬೇಕಲ್ಲ ಅದೇನಾಗುತ್ತೆ ಅಂದರೆ ಕಮ್ಮಿ ಆಗ್ತಾನೇ ಬರುತ್ತೆ ಯಾಕಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಸಂಬಳ ಇರೋಲ್ಲ ಸೊ ಇದೆಲ್ಲ ಏನಂದರೆ ಕಾನ್ಸಿಕ್ವೆನ್ಸ್ ಅನ್ಎಂಪ್ಲಾಯ್ಮೆಂಟ್ ಬಂದರೆ ಏನೇನಾಗುತ್ತೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ನೆಕ್ಸ್ಟ್ ನೋಡಿರಿ ನಾವೇನು ನೋಡೋಣ ಅಂದರೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ನೋಡೋಣ ಹಾಗಾದರೆ ಭಾರತ ಸರ್ಕಾರ ಏನೇನು ಇನಿಷಿಯೇಟಿವ್ ತೊಗೊಂಡಿದೆ ಅಂತ ಫಸ್ಟ್ ಇನಿಷಿಯೇಟಿವ್ ಬಂದುಬಿಟ್ಟು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ ಸೊ ಏನಿದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಅಂದರೆ ಸೊ ನೋಡಿರಿ ಲಾಕ್ಡೌನ್ ಆದಾಗ ಪ್ರೈಮ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿದರು ಏನಂದರೆ ಯಾರ್ಯಾರದೆಲ್ಲ ಪಿ ಎಫ್ ಅಕೌಂಟ್ ಇದೆಯಲ್ಲ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಂಪ್ಲಾಯರ್ ಫಿ ಎಫ್ ಮತ್ತು ಎಂಪ್ಲಾಯ್ ಫಿ ಎಫ್ ಅಂದರೆ ಎರಡು ಪಿ ಎಫ್ನ ಪೇ ಮಾಡ್ತಿರ್ತಾರೆ ಟ್ವೆಲ್ ಪರ್ಸೆಂಟ್ ಎಂಪ್ಲಾಯರ್ ಪಿ ಎಫ್ ಮತ್ತು ಟ್ವೆಲ್ ಪರ್ಸೆಂಟ್ ಎಂಪ್ಲಾಯ್ ಫಿ ಎಫ್ ಅಂತ ಇರುತ್ತೆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರಾವಿಡೆಂಟ್ ಫಂಡಿಗೆ ಜಮಾ ಮಾಡ್ತೀವಿ ಸೊ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಮೇಲೆ ಏನು ಟ್ವೆಲ್ ಪರ್ಸೆಂಟ್ ಪಿ ಎಫ್ ಅಮೌಂಟ್ ಬರುತ್ತಲ್ಲ ಅದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಟೋಟಲ್ ಎಷ್ಟು ಪರ್ಸೆಂಟ್ ಅಂದರೆ ಫು ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಎಂಪ್ಲಾಯೀಸ್ ಅಂದರೆ ಯಾರು ಉದ್ಯೋಗ ಕೊಡ್ತಿರ್ತಾರಲ್ಲ ಅವ್ರದ್ದು ಟ್ವೆಲ್ ಪರ್ಸೆಂಟ್ ಎಂಪ್ಲಾಯ್ದು ಹಾಗಾಗಿ ಟೋಟಲ್ ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ನಾವು ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಆತ್ಮನಿರ್ಭರ ಭಾರತ ರೋಜ್ಗಾರ್ ಯೋಜನಾ ಏನಿದೆ ಆತ್ಮನಿರ್ಭರತ ಭಾರತ್ ರೋಜ್ಗಾರ್ ಯೋಜನೆ ಅಂದರೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಂಟ್ರಪ್ರನರ್ಶಿಪ್ ಅಂದರೆ ಈ ಉದ್ಯೋಗ ಕೊಡೋದು ಇರ್ತಾರಲ್ಲ ಆಂಟ್ರಪ್ರನರ್ಶಿಪ್ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಜಾಸ್ತಿ ಮಾಡ್ತಿದ್ದಾರೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ನೋಡಿರಿ ಆಂಟ್ರಪ್ರನರ್ ಜಾಸ್ತಿ ಆದ್ರಂದರೆ ಅಲ್ಲಲ್ಲಿ ಸಣ್ಣ ಸಣ್ಣ ಉದ್ಯೋಗಗಳು ಉಟ್ಕೊಳ್ಳುತ್ತೆ ಏನಾಗುತ್ತಪ್ಪ ಅಂದರೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ ಇದರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಲಾಕ್ಡೌನಲ್ಲಿ ಏನಾಗಿದೆ ಅಂದರೆ ಏನು ನಾವು ಜಾಬ್ಸ್ನ ಕಳ್ಕೊಂಡಿದ್ದೀವಲ್ಲ ಅದನ್ನೇನು ಮಾಡ್ಬೋದಪ್ಪ ಅಂದರೆ ರಿಕವರಿ ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿರಿ ಅಷ್ಟು ಅಟಲ್ ಭೀಮ್ತಿ ವಿ ವೈಯಕ್ತಿಕ್ ಕಲ್ಯಾಣ್ ಯೋಜನಾ ಏನಿದಪ ಅಂದರೆ ಇದು ಸೊ ಇದರಲ್ಲಿ ಏನಂದರೆ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಏನಿದೆಯಲ್ಲ ಇದನ್ನು ಟ್ವೆಂಟಿ ಫೈವ್ ಪರ್ಸೆಂಟಿಂದ ಸೊ ನೋಡಿರಿ ಇಪ್ಪತ್ತೈದು ಪರ್ಸೆಂಟಿಂದ ಏನು ಮಾಡಿದಾರೆ ಅಂದರೆ ಐವತ್ತು ಪರ್ಸೆಂಟಿಗೆ ರೈಸ್ ಮಾಡಿದ್ದಾರೆ ಯಾಕೆ ರೈಸ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಏನು ಇನ್ಸೂರೆನ್ಸ್ ಫ್ಯಾಮಿಲಿ ಇದಾವಲ್ಲ ಅಂದರೆ ಪಿ ಎಫ್ ಅಕೌಂಟ್ ಮೇಲೆ ಇನ್ನೊಂದು ಅಕೌಂಟ್ ಮೇಲೆ ಬದುಕೋರಿಗೆ ಅವ್ರಿಗೆ ಒಳ್ಳೆ ಬೆನಿಫಿಟ್ ಸಿಗಲಿ ಅಂತ ಏನು ಮಾಡಿದಾರೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟಿಗೆ ಜಾಸ್ತಿ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರತ ಆತ್ಮನಿರ್ಭರ ನಿಧಿ ಸೊ ಅಂದರೆ ಲಾಕ್ಡೌನಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ತುಂಬ ಸಮಸ್ಯೆ ಆಗಿತ್ತು ಅವ್ರು ಅವರ ಅಂಗಡಿಗಳನ್ನೇ ಕಳ್ಕೊಂಡಿದ್ರು ಅವ್ರ ಹತ್ರ ಯಾವುದೇ ಥರನಾದಂಥ ಹಣ ಇರಲ್ಲ ಹಾಗಾಗಿ ಇಲ್ಲೇನು ರೋಡ್ ಸೈಡ್ ಮಾಡ್ತಾರಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು ಅಂದರೆ ಪ್ರತಿಯೊಬ್ಬರಿಗೂ ಹತ್ತು ಸಾವಿರ ರೂಪಾಯಿ ಏನು ಮಾಡಿದ್ರಪ್ಪ ಅಂದರೆ ಲೋನ್ ಕೊಟ್ಟರು ಅದಕ್ಕೆ ಅವ್ರೇನು ಅಂದರೆ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮ ನಿರ್ಭರ ಯೋ ನಿಧಿ ಅಂತ ಕರೆದ್ರು ಸೊ ಈ ಹತ್ತು ಸಾವಿರ ಏನಪ್ಪ ಅಂದರೆ ಒಂದು ಕ್ಯಾಪಿಟಲ್ ಇಟ್ಕೊಳ್ಳೋದು ಅದನ್ನು ಕ್ಯಾಪಿಟಲ್ ಆಗಿಟ್ಕೊಂಡು ಅದರಿಂದ ಏನೇನು ಬೇಕು ಅದನ್ನು ಖರೀದಿ ಮಾಡ್ಕೊಂಬಂದು ಬಿಸ್ನೆಸ್ ಮಾಡೋದು ಸೊ ಅದಕ್ಕೋಸ್ಕರ ಅವ್ರು ಏನು ಅಂದರೆ ಟೆನ್ ತೌಸಂಡ್ ರುಪೀಸ್ನ ಒತ್ ಕೊಟ್ರು ನೆಕ್ಸ್ಟ್ ಇಂಟ್ರಿಲಿಂಕಿಂಗ್ ಆಫ್ ಡಾಟಾ ಬೇಸಸ್ ಸೊ ಇಂಟ್ರಿ ಲಿಂಕಿಂಗ್ ಆಫ್ ಡಾಟಾ ಬೇಸಸ್ ಏನಂದರೆ ನಮ್ಮಲ್ಲಿ ಈಗ ನಾಲ್ಕು ವೆಬ್ಸೈಟು ನಾಲ್ಕು ಥರದ ಡಾಟಾನ ಕಲೆಕ್ಟ್ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ನೋಡಿರಿ ಉದ್ಯಮ್ ಅಂತ ಒಂದು ವೆಬ್ಸೈಟ್ ಇದೆ ಉದ್ಯಮ್ ನೆಕ್ಸ್ಟ್ ಬಂದುಬಿಟ್ಟು ಈ ಶ್ರಮ ಅಂತ ಒಂದು ವೆಬ್ಸೈಟ್ ಇದೆ ಇದಾದ ಮೇಲೆ ಏನಪ್ಪ ಅಂದರೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಇನ್ನೊಂದು ವೆಬ್ಸೈಟ್ ಇದೆ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಆತ್ಮನಿರ್ಭರತ ಸ್ಕಿಲ್ಡ್ ಆ್ಯಂಡ್ ಸ್ಕಿಲ್ಡ್ ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯರ್ಸ್ ಮ್ಯಾಪಿಂಗ್ ಅಂತ ಇನ್ನೊಂದು ವೆಬ್ಸೈಟ್ ಇದೆ ಈ ನಾಲ್ಕು ವೆಬ್ಸೈಟ್ಗಳು ಏನು ಮಾಡ್ತಿದ್ದೀವಪ್ಪ ಅಂದರೆ ಬೇರೆ ಬೇರೆ ಡಾಟಾನ ಕಲೆಕ್ಟ್ ಮಾಡ್ತಿದ್ದೆ ಹಾಗಾಗಿ ಏನಂದರೆ ನಮಗೆ ಅಕ್ಯುರೇಟ್ ಡಾಟಾ ಸಿಕ್ತಿಲ್ಲ ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಂತ ಸೊ ಹಾಗಾಗಿ ನಾವು ಏನು ಮಾಡೋದಂದರೆ ಎಲ್ಲ ವೆಬ್ಸೈಟ್ನೂ ಲಿಂಕ್ ಮಾಡಿ ಒಂದು ಸೋರ್ಸನ್ನ ಪ್ರೊವೈಡ್ ಮಾಡೋದು ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಅಕ್ಯೂರೇಟ್ ಡಾಟಾ ಸಿಗುತ್ತೆ ಎಲ್ಲಿ ಎಂಪ್ಲಾಯ್ಮೆಂಟ್ ಇದೆ ಅಂದರೆ ಎಲ್ಲಿ ಗ್ರ್ಯಾಜುಯೇಷನ್ಸ್ ಆದರೂ ಅವ್ರನ್ನ ಎಲ್ಲಿ ನಾವು ಕಳಿಸ್ಬೋದು ಅನ್ನೋದಕ್ಕೆ ಏನಪ್ಪ ಅಂದರೆ ಮಾಹಿತಿ ಸಿಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಓವರ್ಕಮಿಂಗ್ ದ ಚಾಲೆಂಜಸ್ ಏನೇನು ಓವರ್ಕಮಿಂಗ್ ದ ಚಾಲೆಂಜಸ್ ಅಂದರೆ ಫಸ್ಟ್ ನೋಡಿರಿ ಇದು ವೇ ಫಾರ್ವರ್ಡ್ ಕೂಡ ಆಗುತ್ತೆ ಫಸ್ಟ್ ಬಂದು ನೀಡ್ ಫಾರ್ ಎ ಕಂಪ್ರಿಹೆನ್ಸಿವ್ ನ್ಯಾಷನಲ್ ಅನ್ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಸೊ ನಮ್ಮ ದೇಶದಲ್ಲಿ ಈಗೇನಾಗಿದೆ ಅಂದರೆ ಎಂಪ್ಲಾಯ್ಮೆಂಟ್ ಪಾಲಿಸಿ ಇಲ್ಲ ಸೊ ಹಾಗಾಗಿ ನಾವೇನು ಏನು ಮಾಡಬೇಕಂದ್ರೆ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಎಕ ಎಂಪ್ಲಾಯ್ಮೆಂಟ್ ಪಾಲಿಸಿ ತರಬೇಕಾಗುತ್ತೆ ಇದರಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಎಕನಾಮಿಕ್ ಗ್ರೋತ್ ಮಾಡಬೇಕಾಗತ್ತೆ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬೇರೆ ಬೇರೆ ಫಾರಿನ್ನಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿರ್ಬೋದು ಆ ಥರದ ಯೋಜನೆಗಳನ್ನು ನಾವು ಇಲ್ಲಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಫಾರಿನ್ನಿಂದ ನಮಗೆ ಹಣ ಬಂದರೂ ಕೂಡ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಬಂದರೂ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ಉದ್ಯಮ ಬೆಳೆಯುತ್ತೆ ಅಲ್ಲಿ ಏನಂದರೆ ಸಣ್ಣ ಸಣ್ಣ ಉದ್ಯೋಗಿಗಳು ಬೆಳೀತಾರೆ ಜೊತೆಗೆ ಯಾರಿಗೆ ಕೆಲಸ ಇರೋಲ್ಲ ಅವ್ರಿಗೆ ಕೆಲಸ ಸಿಗುತ್ತೆ ಜೊತೆಗೆ ಎಕನಾಮಿಕ್ ಗ್ರೋತಲ್ಲಿ ನಾವು ಬೇರೆ ಬೇರೆ ಇನಿಷಿಯೇಟಿವ್ ಹಾಕೊಳ್ಳೋದ್ರಿಂದ ಅಲ್ಲಿ ಎಷ್ಟೋ ಜನಕ್ಕೆ ಏನಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನೆಕ್ಸ್ಟ್ ನೋಡಿರಿ ಟ್ರಾನ್ಸ್ಫಾರ್ಮೇಷನ್ ಆಫ್ ರೂರಲ್ ಎಕಾನಮಿ ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ನೋಡಿರಿ ನಮ್ಮ ದೇಶದಲ್ಲಿ ಬಡತನ ಜಾಸ್ತಿ ಇದೆ ಆಮೇಲೆ ಜನ ಏನು ಮಾಡ್ತಿದ್ದಾರೆ ಅಂದರೆ ಹಳ್ಳಿಯಿಂದ ಶಹರಕ್ಕೆ ವಲಸೆ ಹೋಗ್ತಿದ್ದಾರೆ ನಾವು ಇಲ್ಲಿ ಇದನ್ನು ನಿಯಂತ್ರಣ ಮಾಡಿಬಿಟ್ರೆ ಜನ ಶಹರಕ್ಕೆ ಬರಲಿಲ್ಲ ಅಂದರೆ ಈ ನಿರುದ್ಯೋಗತೆ ಏನಿದೆಯಲ್ಲ ಕಮ್ಮಿ ಆಗ್ಬಿಡುತ್ತೆ ಸೊ ನೋಡ್ರಿ ಫ್ ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಮಹಾರಾಷ್ಟ್ರ ಮತ್ತು ಉತ್ತರಾಖಂಡ ಸ್ಟೇಟವ್ರು ಏನು ಮಾಡ ಹಿಮಾಚಲ್ ಪ್ರದೇಶ್ ಸ್ಟೇಟವ್ರು ಏನು ಮಾಡಿದಾರಪ್ಪ ಅಂದರೆ ಹಾರ್ಟಿಕಲ್ಚರ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಇಲಾಖೆ ಅಲ್ಲಿ ಬೆಳೆದಿರುವಂಥ ಹಣ್ಣುಗಳನ್ನ ಅವ್ರೇನು ಮಾಡ್ತಾರೆ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಜನರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಸೊ ಲೋಕಲ್ ಮಾರ್ಕೆಟ್ಗೆ ಹೋದರೆ ನಿಮಗೆ ಐವತ್ತು ರೂಪಾಯಿ ಪರ್ ಕೆ ಜಿ ಸಿಗೋದು ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋದಾಗ ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಸಿಗುತ್ತೆ ಹಾಗಾಗಿ ಅಲ್ಲಿರುವಂಥ ರೂರಲ್ ಎಕಾನಮಿ ಏನಂದರೆ ಇಂಪ್ರೂವ್ ಆಗುತ್ತೆ ಯಾವ ಸ್ಟೇಟ್ ಮಾಡಿದಾರಂದರೆ ಮಹಾರಾಷ್ಟ್ರ ಮತ್ತು ಹಿಮಾಚಲ್ ಪ್ರದೇಶ್ ಇದ್ರ ಜೊತೆಗೆ ನೋಡ್ರಿ ನಮ್ಮ ಫಾರ್ಮರ್ ಪ್ರೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಪ್ಪ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಕಾನ್ಸೆಪ್ಟ್ ಹೇಳಿದ್ರು ಏನಂದರೆ ಪೂರಾ ಅಂತೇಳಿ ಪೂರಾ ಅಂದರೆ ಏನಪ್ಪ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಆ್ಯಟ್ ರೂರಲ್ ಏರಿಯಾಸ್ ಅಂತ ಏನಿದು ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಆ್ಯಟ್ ರೂರಲ್ ಏರಿಯಾ ಅಂದರೆ ಏನು ಶಹರದಲ್ಲಿ ಸಿಗುವಂಥ ಸವಲತ್ತುಗಳಿದೆಯಲ್ಲ ನಾವೇನು ಮಾಡಬೇಕಂದ್ರೆ ಹಳ್ಳಿಗಳಲ್ಲೇ ಕೊಡಬೇಕು ಅವಾಗ ಏನಾಗುತ್ತೆ ಅಂದರೆ ಹಳ್ಳಿಯಿಂದ ಬರುವಂಥ ಜನರು ಶಹರಕ್ಕೆ ಬರಲ್ಲ ಅಲ್ಲೇ ಇರ್ತಾರೆ ಸೊ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ನ ಕಂಟ್ರೋಲ್ ಮಾಡ್ಬೋದು ಅಂತ ಇದನ್ನು ಯಾರು ಕೊಟ್ಟಿದ್ರು ಅಂದರೆ ಪೂರ ಅನ್ನೋದು ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೊಟ್ಟಿದ್ದರು ಸೊ ನೆಕ್ಸ್ಟ್ ನೋಡ್ರಿ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಮ್ಯಾಸ್ಯೂ ಇಂಪ್ರೂವ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಸೊ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ರೂರಲ್ ಏರಿಯಾಸ್ಗೆ ಇನ್ನೂ ಕೂಡ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಕರೆಕ್ಟಾಗಿಲ್ಲ ಸೊ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಚೆನ್ನಾಗಿದ್ದರೆ ಈಗ ಒಬ್ಬ ರೈತ ಒಂದು ಏರಿಯಾದಲ್ಲಿ ಒಂದು ಹಣ್ಣು ಬೆಳೆದಿರ್ತಾನೆ ಅಥವಾ ತರಕಾರಿ ಬೆಳೆದಿರ್ತಾನೆ ಈ ಹಣ್ಣು ಮತ್ತು ತರಕಾರಿ ಏನಿದೆ ಅಲ್ಲ ಗೂಡ್ಸ್ ಅಂತ ಕರಿತೀವಿ ಅಂದರೆ ಬೇಗ ಕೊಳ್ತೋಗ್ಬಿಡುತ್ತೆ ಅಥವಾ ಹಾಳಾಗುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫೆರಿಷೇಬಲ್ ಗೂಡ್ಸ್ ಅಂತ ಕರಿತೀವಿ ಸೊ ಇದನ್ನೇನು ಮಾಡ್ಬೋದಪ್ಪ ಅಂದರೆ ನಾವು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇತ್ತಂದರೆ ಒಂದು ಊರಿಂದ ಪಟ್ಟಣಕ್ಕೆ ಬರೋಕ್ಕೆ ಮುಂಚೆ ಐದು ತಾಸು ತಗೋತಿದ್ರೆ ಈಗ ಎಷ್ಟು ಎಷ್ಟು ಅವರಲ್ಲಿ ಬರ್ಬೋದು ಅಂದರೆ ಒಂದರಿಂದ ಒಂದೂವರೆ ಗಂಟೆಯಲ್ಲಿ ಬರ್ಬೋದು ಸೊ ಅವನೇನು ಅಂದರೆ ಬೆಳಗ್ಗೆ ಬೇಗ ಎದ್ದು ಆ ಹಣ್ಣನ್ನೆಲ್ಲ ಕಿತ್ತು ಅಥವಾ ತರಕಾರಿನ ಕಿತ್ತು ಶಾರಿಗೆ ಕಳಿಸ್ಬೋದು ಹಾಗಾಗಿ ಮ್ಯಾಸಿವ್ ಇಂಪ್ರೂವ್ಮೆಂಟ್ ಇನ್ ಇನ್ಫ್ರಾಸ್ಟ್ರಚರ್ ಇದ್ರ ಜೊತೆಗೆ ಏನಂದರೆ ನಮ್ಮ ಆಂಧ್ರ ಪ್ರದೇಶ ರಾಜ್ಯ ಇದೆಯಲ್ಲ ಅವ್ರು ಏನು ಅಂದ್ರೆ ಪ್ರತಿ ಟೆನ್ ಟು ಟ್ವೆಂಟಿ ಗೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ನ ಮಾಡಿದ್ದಾರೆ ಯಾಕೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಮಾಡಿದ್ದಾರೆ ಅಂದರೆ ಈ ಹಣ್ಣುಗಳಿರಲಿ ತರಕಾರಿಗಳು ಏನಾಗ್ತಿದೆಯಪ್ಪ ಅಂದ್ರೆ ಅಂದರೆ ಕೋಲ್ಡ್ ತೊಗೊತಿದೆ ಇದನ್ನು ನಿಲ್ಸೋದಕ್ಕೋಸ್ಕರ ಏನು ಮಾಡಿದಾರೆ ಅಂದರೆ ಪ್ರತಿ ಟ್ವೆಂಟಿ ಕಿಲೋಮೀಟ್ರಿಗೆ ಅವರು ಕೋ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನ ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಪ್ಪ ಅಂದ್ರೆ ಇದು ಸೊ ನೋಡ್ರಿ ಇಷ್ಟೆಲ್ಲ ಸಮಸ್ಯೆಗಳು ಕಂಡು ನಮ್ಮ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಏನು ಆಫೀಸ್ ಇದೆಯಲ್ಲ ಸರ್ವೆ ಆಫೀಸ್ ಇದೆಯಲ್ಲ ಅವ್ರು ಏನು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಅಂತ ಸ್ಟಾರ್ಟ್ ಮಾಡಿದರು ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಎನ್ ಎಸ್ ಎಸ್ ಒ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದರು ಇದ್ರ ಇಂಟೆನ್ಷನ್ ಏನಪ್ಪಾ ಅಂದರೆ ಮಾಡಿದ್ರು ಅಂದರೆ ಪ್ರತಿ ಕ್ವಾರ್ಟ್ರಿಗೆ ಒಂದು ಸಾರಿ ಮೆಜರ್ಮೆಂಟ್ ಮಾಡೋದು ಯಾವ ಏನು ಮೆಜರ್ಮೆಂಟ್ ಮಾಡೋದಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ವರ್ಕರ್ ಪಾಪ್ಯುಲೆ ಪಾಪ್ಯುಲೇಷನ್ ರೇಷಿಯೋ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಸೊ ಏನಪ್ಪ ಇವ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಂದರೆ ಸೊ ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಎಷ್ಟು ಜನ ಲೇಬರ್ ಇದ್ದಾರೆ ಮತ್ತು ಟೋಟಲ್ ಪಾಪ್ಯುಲೇಷನ್ ಸೊ ನೋಡ್ರಿ ಎಷ್ಟು ಜನ ಲೇಬರ್ ಇದ್ದಾರೆ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಸೊ ಲೇಬರಲ್ಲಿ ಯಾರ್ಯಾರು ಅಂದರೆ ಎಂಪ್ಲಾಯ್ಡ್ ಮತ್ತು ಅನ್ಎಂಪ್ಲಾಯ್ಡ್ ಬರ್ತಾರೆ ಟೋಟಲ್ ಪಾಪ್ಯುಲೇಷನ್ ಅಂದರೆ ಒಟ್ಟು ಜನಸಂಖ್ಯೆ ನೆಕ್ಸ್ಟ್ ಏನಪ್ಪ ಅಂದರೆ ವರ್ಕರ್ ಪಾಪ್ಯುಲೇಷನ್ ರೇಷೋ ವರ್ಕರ್ ಪಾಪ್ಯುಲೇಷನ್ ರೇಷೋ ಒಳಗೆ ಏನು ಬರುತ್ತೆಂದರೆ ಈ ಲೇಬರ್ನ ರಿಪ್ಲೇಸ್ ಮಾಡಿ ಅವರೆಲ್ಲ ಏನಾಗ್ತಾರೆ ಅಂದರೆ ಎಂಪ್ಲಾಯ್ಡ್ ಪರ್ಸನ್ನ ಹಾಕ್ತಾರೆ ಸೊ ನೋಡಿರಿ ಯಾರು ಉದ್ಯೋಗಗಳಿದ್ದಾರೆ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಒಟ್ಟು ಎಷ್ಟು ಜನಸಂಖ್ಯೆ ಇದೆ ಅಂತ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅವರು ಇನ್ನೊಂದು ಮೆಜರ್ಮೆಂಟ್ ಏನಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಹೆಂಗೆ ಮೆಜರ್ ಮಾಡ್ತಾರೆ ಅಂದ್ರೆ ಅವರು ಅನ್ಎಂಪ್ಲಾಯ್ಡ್ ಡಿವೈಡೆಡ್ ಬೈ ಲೇಬರ್ ಫೋರ್ಸ್ ಅಂತ ಮಾಡ್ತಾರೆ ಸೊ ನೋಡಿರಿ ಅನ್ಎಂಪ್ಲಾಯ್ಡ್ ಡಿವೈಡೆಡ್ ಬೈ ಲೇಬರ್ ಫೋರ್ಸ್ ಅಂತ ಮಾಡ್ತಾರೆ ಸೊ ಈ ಒಂದಿಷ್ಟು ಡಾಟಾ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಡಾಟಾನ ಅನೌನ್ಸ್ ಮಾಡ್ತಾರೆ ಅವಾಗ ನಮ್ಮ ದೇಶದಲ್ಲಿ ಎಷ್ಟು ಈ ಎಷ್ಟು ಇದು ಅನ್ಎಂಪ್ಲಾಯ್ಮೆಂಟ್ ಇದೆ ಜೊತೆಗೆ ಎಷ್ಟು ಪಾಪ್ಯುಲೇಷನ್ ವರ್ಕ್ ಮಾಡ್ತಿದೆ ಅನ್ನೋದನ್ನು ನಮಗೇನೆಂದರೆ ಅಕ್ಯುರೇಟಾಗಿ ಜಡ್ಜ್ ಮಾಡ್ಬೋದು ಸೊ ನೆಕ್ಸ್ಟ್ ನೋಡಿರಿ ಜೊತೆಗೆ ನಾವೇನು ಮಾಡೋದಂದರೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಂಟಿ ಕಮಿಟಿ ಅವರು ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡಿದರು ಅದನ್ನು ನೋಡೋಣ ಏನು ರೆಕಮೆಂಡೇಶನ್ ಮಾಡಿದ್ರಪ್ಪ ಅಂದರೆ ಎನ್ಕರೇಜಿಂಗ್ ಎಂಟ್ರಪ್ರನರ್ಶಿಪ್ ಆಪರ್ಚುನಿಟೀಸ್ ಸೊ ನಾವೇನು ಮಾಡಬೇಕಂದ್ರೆ ಆಂತ್ರಪ್ರನರ್ಶಿಪ್ ಅಪರ್ಚುನಿಟಿ ಇದೆಯಲ್ಲ ಆಂಥ್ರನರ್ ಅಂದರೆ ಯಾರು ಉದ್ಯೋಗ ಮಾಡ್ತಿರ್ತಾರೆ ಸ್ವ ಉದ್ಯೋಗಿಗಳಿರ್ತಲ್ಲ ಅವ್ರಿಗೆ ನಾವೇನಂತ ಕರಿತೀವಿ ಅಂದರೆ ಅಂತ ಮಾಡ್ತೀವಿ ಸೊ ಅವ್ರಿಗೆ ನಾವೇನು ಮಾಡಬೇಕಂದ್ರೆ ಎನ್ಕರೇಜ್ ಮಾಡಬೇಕು ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಸೊ ಅವರಿಗೆ ಲೇಬರ್ ಕೊಡೋದಿರಲಿ ಅಥ್ವಾ ಕ್ಯಾಪಿಟಲ್ ಕೊಡೋದಿರಲಿ ಅಥವಾ ಅವರಿಗೆ ಲ್ಯಾಂಡ್ ಕೊಡೋದಿರಲಿ ಈ ಥರದ ಫೆಸಿಲಿಟೀಸ್ನ ಕೊಡೋದ್ರಿಂದ ಅಲ್ಲೇನಪ್ಪ ಅಂದರೆ ಹೊಸ ಉದ್ಯೋಗಿಗಳು ಹುಡ್ತಾರೆ ಜೊತೆಗೆ ಹೊಸ ಏನು ಅನ್ಎಂಪ್ಲಾಯ್ಡ್ ನಿರುದ್ಯೋಗಿಗಳಿದ್ದಿರಲ್ಲ ಅವ್ರಿಗೆ ಕೆಲಸ ಸಿಗುತ್ತೆ ನೆಕ್ಸ್ಟ್ ನೋಡಿರಿ ಅಟ್ರ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ಡೆವಲಪಿಂಗ್ ಇಂಡಸ್ಟ್ರಿಯನ್ ಕ್ಲಸ್ಟರ್ಸ್ ಸೊ ನಾವೇನು ಮಾಡಬೇಕಂದ್ರೆ ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದೆಯಲ್ಲ ಈಗ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಜಿ ಐ ಪ್ರಾಡಕ್ಟ್ಸ್ ಇದೆ ಅಲ್ಲಿ ಅವರು ಮಾಡಿದಂಥ ಪ್ರಾಡಕ್ಟ್ ನಾವೇನು ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಥರದ್ದು ಏನು ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈಗ ಕಿನ್ನಾಳ ಗೊಂಬೆಸಿರ್ಬೋದು ಈ ಥರದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇದೆಯಲ್ಲ ಅದನ್ನು ನಾವು ಇನ್ನೂ ಏನು ಮಾಡಬೇಕಪ್ಪ ಅಂದರೆ ಪ್ರಮೋಟ್ ಮಾಡಬೇಕಾಗತ್ತೆ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಲೋಕಲ್ ಎಂಪ್ಲಾಯ್ಮೆಂಟ್ ಅಂದರೆ ಯಾರು ಇರ್ತಾರಲ್ಲ ಯಾರಿಗೆ ಆ ಸ್ಕಿಲ್ ಇರುತ್ತಲ್ಲ ಅವರಿಗೆ ಕರೆಕ್ಟಾದ ಕೆಲಸ ಸಿಗುತ್ತೆ ಅವರು ಬೇರೆ ಊರಿಗೆ ಹೋಗುವಂಥ ನೆಸೆಸಿಟಿ ಇರೋಲ್ಲ ಜೊತೆಗೆ ನೋಡಿರಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಜಾಸ್ತಿ ಮಾಡ್ಬೇಕು ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂದರೆ ನಮ್ಮ ದೇಶ ಈಗೂ ಕೂಡ ಏನಪ್ಪಾ ಅಂದರೆ ನಾವು ಎಕ್ಸ್ಪೋರ್ಟನ್ನು ಇಂಪೋರ್ಟನ್ನು ಜಾಸ್ತಿ ಮಾಡ್ತೀವಿ ಎಕ್ಸ್ಪೋರ್ಟನ್ನು ಕಮ್ಮಿ ಮಾಡ್ತೀವಿ ಅಂದರೆ ಆಮದು ಮಾಡ್ಕೋತೀವಿ ರಫ್ತು ಕಮ್ಮಿ ಇದೆ ಸೊ ನಾವು ನೋಡಿರಿ ಇಷ್ಟು ಲೇಬರ್ ಫೋರ್ಸ್ ಇದ್ದು ಆಮದನ್ನು ಮಾಡ ಆಮದನ್ನು ಜಾಸ್ತಿ ಮಾಡ್ಬೇಕು ಬಟ್ ನಾವೇನು ಮಾಡ್ತೀವಿ ಅಂದರೆ ರಫ್ತನ್ನ ಜಾಸ್ತಿ ಮಾಡ್ತಿದ್ವಿ ರಫ್ತನ್ನ ಜಾಸ್ತಿ ಮಾಡ್ಕೋತಿದ್ವಿ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ತೆಗೆದು ನಮ್ಮ ದೇಶನ ನಾವೇನು ಮಾಡ್ಬೋದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿರಿ ನಮ್ಮ ದೇಶ ನಾವು ಏನು ಮಾಡಬೇಕಪ್ಪ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿ ಲೇಬರ್ ಫೋರ್ಸ್ ಏನಿದೆಯಲ್ಲ ತುಂಬ ಜಾಸ್ತಿ ಇದೆ ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಆದರೆ ಬೇರೆ ಬೇರೆ ದೇಶಗಳನ್ನ ನಾವೇನು ಮಾಡ್ಬೋದಪ್ಪ ಅಂದರೆ ರಫ್ತನ ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿರಿ ಸ್ಟ್ರೆಂತ್ ಅನ್ ಸೋಷಿಯಲ್ ಸೆಕ್ಯುರಿಟಿ ಮೆಜರ್ಸ್ ಏನು ಸೋಷಲ್ ಸೆಕ್ಯೂರಿಟಿ ಮೆಜರ್ಸ್ ಅಂದರೆ ಸಡನ್ನಾಗಿ ಏನೋ ಒಂದು ಆಯಿತು ಅವರಿಗೆ ಸೆಕ್ಯುರಿಟಿ ಬೆನಿಫಿಟ್ ಇಲ್ಲ ಅಂಥದ್ದನ್ನು ನಾವೇನು ಮಾಡಬೇಕಂದ್ರೆ ಜಾಸ್ತಿ ಮಾಡಬೇಕಾಗುತ್ತೆ ಮೇಂಟೈನ್ ಡಾಟಾ ಬೇಸ್ ಫಾರ್ ವರ್ಕರ್ಸ್ ಇನ್ ಇನ್ಫಾರ್ಮಲ್ ಸೆಕ್ಟರ್ಸ್ ಸೊ ನೋಡಿರಿ ನಾನು ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಎರಡು ಸೆಕ್ಟರ್ಸ್ ಇದೆ ಫಾರ್ಮಲ್ ಸೆಕ್ಟರ್ಸ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ಸ್ ಫಾರ್ಮಲ್ ಸೆಕ್ಟರ್ಸ್ ಅಂದರೆ ಯಾರು ಎಂಪ್ಲಾಯ್ಡ್ ಎಂಪ್ಲಾಯರ್ ಅಂದರೆ ಯಾರು ಕೆಲಸ ಕೊಡ್ತಾರಲ್ಲ ಅವರು ಹತ್ತು ಜನರಿಗಿಂತ ಜಾಸ್ತಿ ಕೆಲಸಗಾರನ ಇಟ್ಕೊಂಡ್ರೆ ನಾವು ಅವ್ರಿಗೆ ಏನಂತ ಕರಿತೀವಿ ಅಂದರೆ ಫಾರ್ಮಲ್ ಸೆಕ್ಟರ್ಸ್ ಅಂತ ಕರಿತೀವಿ ಹತ್ತಕ್ಕಿಂತ ಕಮ್ಮಿ ಇದ್ದರೆ ಅವ್ರಿಗೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಮೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಏನಿದೆ ಅಂದರೆ ಇನ್ಫಾರ್ಮಲ್ ಸೆಕ್ಟರ್ಸ್ ಇದೆ ಕೆಲವೊಬ್ರು ಹೌಸ್ ಕೀಪಿಂಗ್ ವರ್ಕ್ ಮಾಡ್ತಿರ್ತಾರೆ ಅಂದರೆ ಮನೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂದರೆ ಹೊಲದಲ್ಲಿ ದುಡ್ತಿರ್ತಾರೆ ಅವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಇನ್ಫಾರ್ಮಲ್ ಸೆಕ್ಟರ್ಸಲ್ಲಿ ಬರ್ತಾರೆ ಅಂಥವ್ರದ್ದು ಡಾಟಾ ಬೇಸ್ ನಾವೇನು ಮಾಡಬೇಕಂದ್ರೆ ಕಲೆಕ್ಟ್ ಮಾಡಬೇಕಾಗಿದೆ ಸೊ ಆಲ್ರೆಡಿ ನಮ್ಮ ಹತ್ರ ಏನಂದರೆ ಫಾರ್ಮಲ್ ಸೆಕ್ಟರ್ ಇದೆ ನಾವು ಇನ್ಫಾರ್ಮಲ್ ಸೆಕ್ಟ್ರ್ದು ಡಾಟಾನ ಕಲೆಕ್ಟ್ ಮಾಡಬೇಕು ಪ್ರಮೋಟ್ ಒಕೇಶ್ನಲ್ ಟ್ರೈನಿಂಗ್ಸ್ ಏನಪ್ಪ ಅಂದರೆ ಈಗ ನಾವು ಆವಾಗವಾಗ ಏನಂದರೆ ಸ್ಕಿಲ್ಸ್ನ ಕೊಡಬೇಕಾಗತ್ತೆ ಸೊ ನೋಡಿರಿ ಒಬ್ಬ ವ್ಯಕ್ತಿ ಐ ಟಿ ಐ ಮಾಡಿದ್ದಾನೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ಐ ಟಿ ಐ ಮಾಡಿದ್ದಾನೆ ಬಟ್ ಅವನಿಗೆ ಸ್ಕಿಲ್ಸ್ ಇಲ್ಲ ಅಂದರೆ ಯಾರೂ ಹೈಯರ್ ಮಾಡಲ್ಲ ಅವ್ನಿಗೆ ನಾವು ಏನು ಮಾಡಬೇಕಂದ್ರೆ ಏನೋ ಒಂದು ಆ ಇಂಡಸ್ಟ್ರಿಗೆ ರಿಲೇಟೆಡ್ ಸ್ಕಿಲ್ಸ್ ಕೊಡೋದ್ರಿಂದ ಅವ್ನು ಇನ್ನೂ ಬೇಗ ಏನು ಮಾಡ್ತಾರಪ್ಪ ಅಂದರೆ ಹೈಯರ್ ಮಾಡ್ತಾರೆ ಅಂಥ ಇನಿಷಿಯೇಟಿವ್ನ ನಾವು ಏನು ಮಾಡಬೇಕಪ್ಪ ಅಂದರೆ ಮಾಡಬೇಕಾಗತ್ತೆ ಇದಕ್ಕೋಸ್ಕರ ನಮ್ಮ ಪ್ರೈಮ್ ಮಿನಿಸ್ಟ್ರಿ ಯಾವ ಲಾ ಸ್ಕೀಮ್ನ ಲಾಂಚ್ ಅಂದರೆ ಸ್ಕಿಲ್ ಇಂಡಿಯಾ ಸ್ಕೀಮ್ನ ಲಾಂಚ್ ಮಾಡಿದ್ರು ಇದ್ರ ಉದ್ದೇಶ ಏನಂದರೆ ಯಾರು ಮಾರ್ಕೆಟಿಗೆ ಹೊರಗೆ ಬರ್ತಾರೆ ಅಂದರೆ ಲೇಬರ್ ಮಾರ್ಕೆಟಿಗೆ ಎಜುಕೇಷನ್ ಮುಗಿಸ್ಕೊಂಬರ್ತಾರೆ ಅವರು ಬೇಗ ಹೈಯರ್ ಆಗಲಿ ಅವ್ರಿಗೆ ಸ್ಕಿಲ್ಸ್ ಇದ್ದರೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಎಂಪ್ಲಾಯರ್ ಅಂದರೆ ಯಾರು ಕೆಲಸ ಕೊಡ್ತಿರ್ತಾರಲ್ಲ ಸ್ಕಿಲ್ ಇದ್ದ ಕೌಶಲ್ಯ ಇದ್ದ ವ್ಯಕ್ತಿಗೆ ಏನು ಮಾಡ್ತಾನೆ ಅಂದರೆ ಬೇಗ ಸೆಲೆಕ್ಟ್ ಮಾಡ್ತಾನೆ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ವೊಕೇಶ್ನಲ್ ಟ್ರೈನಿಂಗ್ಸ್ನ ಪ್ರಮೋಷನ್ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಕಮಿಟಿ ಇನ್ನೂ ಒಂದಿಷ್ಟು ರೆಕಮೆಂಡೇಷನ್ ಮಾಡಿದೆ ಯಾರಿಗಂದರೆ ವುಮನ್ಸ್ ಪಾರ್ಟಿಸಿಪೇಷನ್ ಏನು ಮಾಡ್ಬೋದು ಅಂತ ಫಸ್ಟ್ ನೋಡಿರಿ ಇನ್ಕ್ರೀಸಿಂಗ್ ಗೌರ್ಮೆಂಟಲ್ ಪ್ರೊಕ್ಯೂರ್ಮೆಂಟ್ ಫ್ರಮ್ ವುಮನ್ ಲೆಡ್ ಎಂಟರ್ಪ್ರೈಸಸ್ ಸೊ ಈಗ ವುಮನ್ ಲೆಡ್ ಎಂಟರ್ಪ್ರೈಸಸ್ ಅಂದರೆ ನೀವು ಸಣ್ಣದೇ ಎಕ್ಸಾಂಪಲ್ ತಗೋರಿ ನಮ್ಮಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ ಅಂದರೆ ಸ್ಥಳೀಯ ಸಂಸ್ಥೆಗಳಿವೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಈಗೂ ಕೂಡ ಏನಂದರೆ ಧರ್ಮಸ್ಥಳದ ಗುಂಪುಗಳಂತೇಳಿ ಅವರೊಂದಿಷ್ಟು ಎಕನಾಮಿಕಲ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಅಂಥ ಸಣ್ಣ ಸಣ್ಣ ಸಂಸ್ಥೆಗಳಿಂದ ಅಥವಾ ಸಂಘದಿಂದ ನಮ್ಮ ಗೌರ್ಮೆಂಟ್ ಅವರು ಏನಪ್ಪ ಅಂದರೆ ಪ್ರೊಕ್ಯೂರ್ಮೆಂಟ್ ಮಾಡೋದು ಏನೇನು ನೆಸೆಸರಿ ಐಟಮ್ಸ್ ಇರುತ್ತಲ್ಲ ಪ್ರೊಕ್ಯೂರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಜೊತೆಗೆ ಬಿಸ್ನೆಸ್ ಆಗುತ್ತೆ ಇನ್ನೂ ಜಾಸ್ತಿ ಅಂಥ ಸಂಘ ಸಂಸ್ಥೆಗಳು ಹುಟ್ಕೊಳ್ಳೋದ್ರಿಂದ ಭಾಳ ಮಹಿಳೆಯರು ಏನು ಮಾಡ್ತಾರಪ್ಪ ಅಂದರೆ ಲೇಬರ್ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂದರೆ ಕೆಲಸಕ್ಕೆ ಬರ್ತಾರೆ ನೆಕ್ಸ್ಟ್ ನೋಡಿರಿ ಟ್ರೈನಿಂಗ್ ವುಮೆನ್ ಇನ್ ನ್ಯೂ ಟೆಕ್ನಾಲಜೀಸ್ ಸೊ ನಮ್ಮ ಮಹಿಳೆಯರಿಗೆ ಏನಂದರೆ ಟೆಕ್ನಾಲಜಿ ಬ್ಯಾಕ್ವರ್ಡ್ ಇದ್ದಾರೆ ಅವ್ರಿಗೆ ಏನು ಮಾಡಬೇಕಪ್ಪ ಅಂದರೆ ಹೊಸ ಹೊಸ ಟೆಕ್ನಾಲಜೀಸಲ್ಲಿ ನಾವು ಏನು ಮಾಡಬೇಕಂದ್ರೆ ಟ್ರೈನಿಂಗ್ ಕೊಡಬೇಕಾಗುತ್ತೆ ಪ್ರೊವೈಡಿಂಗ್ ವುಮನ್ ವಿತ್ ಆ್ಯಕ್ಸಸ್ ಟು ಕ್ಯಾಪಿಟಲ್ ಆ್ಯಂಡ್ ಸೊ ವುಮನ್ ಆ್ಯಕ್ಸಸ್ ಟು ಕ್ಯಾಪಿಟಲ್ ಅಂದರೆ ಏನಪ್ಪ ಅಂದರೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಕೊಡೋದು ಯಾಕಂದರೆ ಈಗ ನೋಡಿರಿ ನಾನಾಗಲೇ ಹೇಳಿದೆ ಧರ್ಮಸ್ಥಳದ ಗುಂಪು ಅಂತ ಅಲ್ಲೇನು ಸಾಲ ಕೊಡ್ತಾರಲ್ಲ ಅದರಿಂದ ಅವರೇನಪ್ಪ ಅಂದರೆ ಹಪ್ಪಳ ಮಾಡೋದಿರ್ಬೋದು ಶಂಡಿಗೆ ಮಾಡೋದಿರ್ಬೋದು ಅಥವಾ ಶಾವ್ಗೆ ಮಾಡೋದಿರ್ಬೋದು ಈ ಥರದ ಕೆಲವೊಂದಿಷ್ಟು ಪ್ರಾಡಕ್ಟ್ಸನ್ನ ಮಾಡಿಕೊಂಡು ಬೆಳೀತಿದ್ದಾರೆ ಆ ಥರ ಏನು ಮಾಡಬೇಕಂದ್ರೆ ಗೌರ್ಮೆಂಟು ಮಹಿಳೆಯರಿಗೆ ಸಾಲ ಕೊಡೋದಿರಲಿ ಅಥವಾ ಕ್ಯಾಪಿಟಲ್ ಕೊಡುವಂಥ ಸ್ಕೀಮ್ನ ತರಬೇಕಾಗುತ್ತೆ ಇನ್ವೆಸ್ಟಿಂಗ್ ಇನ್ ಚೈಲ್ಡ್ ಕೇರ್ ಆ್ಯಂಡ್ ಲಿಂಕ್ಡ್ ಇನ್ಫ್ರಾಸ್ಟ್ರಕ್ಚರ್ ಸೊ ನಮ್ಮಲ್ಲಿ ಏನಂದರೆ ಮಕ್ಕಳ ಪೋಷಕಾಂಶ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದೇನಿದೆಯಲ್ಲ ಇನ್ನೂ ಕೂಡ ಕೊರತೆಯಲ್ಲಿದೆ ಅಂಗನವಾಡಿಯಲ್ಲಿ ಇದ್ದರೂ ಕೂಡ ನಾನು ಆಗಲೇ ಹೇಳಿ ನಮ್ಮ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಪೋಷಣ ಅಭಿಯಾನದಲ್ಲಿ ನಾವು ಎಷ್ಟು ಮಾಲ್ನರಿಸ್ಟಿದ್ದೀವಿ ಅಂತೇಳಿ ಸೊ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಗೌರ್ಮೆಂಟ್ ಗಮನದಲ್ಲಿಟ್ಕೊಂಡು ಹೆಚ್ಚು ಹೆಚ್ಚು ಆಶಾ ಕಾರ್ಯಕರ್ತರನ್ನ ಹೈರ್ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಜೊತೆಗೆ ಏನಂದರೆ ಮಹಿಳೆಯರಿಗೂ ಕೂಡ ಕೆಲಸ ಸಿಗುತ್ತೆ ಸೊ ನೋಡಿರಿ ನಾವು ಇವತ್ತಿನ ಒಂದು ಎಸ್ ಎ ಟಾಪಿಕಲ್ಲಿ ಏನು ಸಲ ಡಿಸ್ಕಸ್ ಮಾಡಿದ್ವಿ ಅಂದರೆ ಫಸ್ಟ್ ಕೋಟೇಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಏನು ಇಶ್ಯೂಸ್ ಇದೆ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಆದರೆ ಏನೇನು ಸಮಸ್ಯೆಗಳು ಬರುತ್ತೆ ಜೊತೆಗೆ ಸಮಸ್ಯೆ ಕಾರಣಗಳೇನು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನು ಮತ್ತು ವೇ ಫಾರ್ವರ್ಡ್ ಏನು ಆಮೇಲೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಏನು ಹೇಳ್ತಾನದನ್ನು ಡಿಸ್ಕಸ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು